ನೀರಿನಲ್ಲಿ ನೆಂದು ಒದ್ದೆಯಾಗಿ ಬಂದು ಚಳಿ ಜ್ವರ ಬಂದು ಮಲಗಿದ್ಲು. ನಿನ್ನೆ ನೋಡಿದ್ರೆ ಬಣ್ಣದ ನೀರಿನಲ್ಲಿ ಮುದ್ದೆಯಾಗಿ ಬಂದಿದ್ದಾಳೆ. ನನಗಂತೂ ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ. ಇವಳ ಜೊತೆ ಹೇಗೆ ಹೇಗೋದ ಏನೋ. ಎಲ್ರು ದೇವ್ರ ಮನೇಲಿ ಕೂತ್ ಸುಪ್ರಭಾತ ಹಾಡಿದ್ರೆ ನೀನ್ ಅಡಿಗೆ ಮನ್ಲೆ ಹಾಡ್ತಿದ್ಯಲ್ಲ, ಯಾರಿಗೆ? ಇನ್ಯಾರ್ಗೆ? ತಂದೆ ಮಗ ಇಬ್ರು ತಲೆ ಮೇಲೆ ಕೂರ್ಸ್ಕೊಂಡಿದ್ದೀರಲ್ಲ, ನಿಮ್ ಮುದ್ದಿನ ಮಗಳು ಅವಳಿಗೆ. ಅವಳೇನಾದ್ರು ಅಂದ್ರೆ ಇವನಿಗೆ ಮೂಗಿನ ತುದಿ ಮೇಲೆ ಇರುತ್ತೆ ಕೋಪ. ನಮ್ ರೇಖಾ ಮೇಲೆ ಈ ರಾಖಿಗೆ ಎಷ್ಟೊಂದು ಪ್ರೀತಿ ಇದೆ ಅಂತಾಯ್ತು. ಈ ನಾಯಿಗೆ ಇಷ್ಟೊಂದು ಪ್ರೀತಿ ಇರ್ಬೇಕಾದ್ರೆ ಅವಳನ್ನ ಹೆತ್ತ ತಾಯಿ ನಿನಗಿಲ್ವಲ್ಲಮ್ಮ. ಹೌದ್ ಹೌದು, ನೋಡಿದ್ರ ನಿಮ್ ತಂದೆ ಹೇಗ್ ಹೇಳ್ತಾರೆ ಅಂತ. ಅವಳ ವಿಷಯ ಅಂದ್ರೆ ನೀವ್ ಮೂರ್ ಜನನು ಒಂದೇ. ಯಾಕ್ ಡ್ಯಾಡಿ ಬೆಳಬೆಳಗ್ಗೆ ಅವಳನ್ ಗೋಳ್ ಹೊಯ್ಕೋತೀರಾ? ಅಮ್ಮ ಮಹಾರಾಣಿ ಹೊತ್ತು ನೆತ್ತಿಗೆ ಇರ್ತಾ ಇದೆ, ಎದ್ದಳೆ. ಏ ರೇಖಾ, ಏಯ್ ರೇಖಾ. ಲೋ ಲೋ ಲೋ, ಏನೋ ಇದು ರೊಮ್ಯಾನ್ಸ್. ಹೆತ್ತ ತಂದೆ ಕಣ್ ಮುಂದೆನೆ ರೊಮ್ಯಾನ್ಸ್ ಮಾಡ್ತೀಯಲ್ಲೋ. ಏನ್ ತಾತ ಪಾಪ, ಒಳ್ಳೆ ರೊಮ್ಯಾಂಟಿಕ್ ಕೂಡಲಿದ್ ಮಮ್ಮಿ ಡ್ಯಾಡಿನ ಡಿಸ್ಟರ್ಬ್ ಮಾಡ್ಬಿಟ್ಟಿಯಲ್ಲ. ರೇಖಾ ನೀನ್ ತುಂಬಾನೇ ಅತಿ ಆಯ್ತು ಕಣೆ. ಅತಿ ಆಗಿರೋದು ನಂದಲ್ಲ ಮಣಿ, ನಿಂದು ನಿಮ್ ಹಸ್ಬೆಂಡ್ ಅಲ್ವಾ ತಾತ? ಹೌದಮ್ಮ, ನೀನ್ ಕರೆಕ್ಟ್ ಆಗಿ ಹೇಳ್ದೆ. ನಿನ್ನ ಹಾಗಲ್ಕಾಯಿ ದೇವಿನ ಕಾಯಿ ಸಾಕ್ಷಿ ಅಂತ ನೀ ಅಡ್ಡ ಬರ್ಬೇಡ, ಮರ್ಯಾದೆ ದಾರಿ. ಇಲ್ಲ ಅಂದ್ರೆ ಅವಳಿಗ್ ಮಾಡ್ಬೇಕಾಗಿ ಪೂಜೆನ ನಿಂಗ್ ಮಾಡ್ಬೇಕಾಗುತ್ತೆ. ಏ ರಾಖಿ, ಏ ರಾಖಿ, ಮೊದಲೇ ನನ್ ಸೊಜೆ ತುಂಬಾ ಹಂಚ್ಕೊಳ್ಳಿನೋ? ಯಾಕೋ ಸುಮ್ನೆ ಗೋಳ್ ಹಿಕೋತಿ ನೀನು? ಸುಮ್ಮನೆ ಬಾಮ್ಮ, ಜೊತೆ ಬಾ ಬಾಬಾ ಬಾ. ಕಾಲೇಜಿನ ಕ್ಯಾಂಪಸ್ ಅಲ್ಲಿ ಸೈನ್ಸ್ ಆರ್ಟ್ಸ್ ಅಂಡ್ ಕಾಮರ್ಸ್ ಜೊತೆಗೆ ಎಂಟ್ರಿ ಆಗಿದೆ ಲವ್ ಲವಿಗೆ. ಹಾಗೆ ಬೀಟಿನಲ್ಲಿ ಕುಂತೆಯ ಮೊನಲಿಸ, ನಿನ್ನ ಟಚ್ಚಲ್ಲಿ ಮೈಯೆಲ್ಲ ಹಾಟು ಪೀಸ. ನಾಕು ಕಣ್ಣಲ್ಲಿ ಅಹವನ್ ಪೋತ್ರಿ ಕ್ಲಾಸ, ಲವ್ ಡ್ರೀಮ್ಸಿಗೆ ಕಂಪ್ಯೂಟರ್ ಆಯ್ತು ಐಸ. ಈ ಕಾಲೇಜೆ ನಮಗೆ ಸ್ಟೇಜ್ ಹುಚ್ಚು ಹಿಡಿಸೋ ಈ ಟೀನೇಜ್. ಇನ್ನು ನಮಗೆಲ್ಲಿ ನಿದ್ದೆ ಪ್ರೀತಿಲಿ ನೈತು ನೋಡಿ ಹಾಟು ಬೀಟಿನಲ್ಲಿ ಕುಂತೆಯ ಮೊನಲ್ಲಿ ಸ, ನಿನ್ನ ಟಚ್ಚಲ್ಲಿ ಮೈಯೆಲ್ಲ ಹಾಟು ಪೀಸ. ನಿನ್ನ ಸ್ಮೈಲಲ್ಲಿ ಕಂಡೆ ತರರಂಪಂ ಮ್ಯೂಸಿಕ್ ಸಿಸ್ಟಮ್, ನೀನು ಹಾಯ್ ಎಂದಾಗ ಎದೆಯಲ್ಲಿ ಅಹರಿಂ ಜಿಂ ಜಿಂ ಜಿಂ. ಓಹ್ ನನ್ನ ಏಂಜಲ್ ಕಲಿಸಿಕೊಡಲೇ ಈ ದಿಲ್, ನಿನ್ನ ಪ್ರೀತಿ ತಾನೇ ನನ್ನ ಹಾರ್ಟ್ ಆಫ್ ಪ್ಯಾಷನ್. ಬೀಟಿನಲ್ಲಿ ಕುಂತೆಯ ಮೊನಾಲಿಸಾ, ನಿನ್ನ ಟಚ್ಚಲ್ಲಿ ಮೈಯೆಲ್ಲ ಹಾರ್ಟ್ ಆಫ್ ಪ್ಯಾಷನ್. ನಾಕು ಭಾಷೆಗಳು ರೀತಿ
ಕನಸಿಗೊಂದೇ ಲ್ಯಾಂಗ್ವೇಜ್ ಕೊನೆವರೆಗೂ ಅದುವೇನೆ ಪ್ರೀತಿ ಪ್ರೀತಿ ಒಂದು ತಾನೆ ಅದರಿಂದ ತಾಯ್ತಾನೆ ಲೋಕದ ಕಣ್ಣಿಗೆ ಪ್ರೀತಿ ಒಂದು ಮ್ಯಾಜಿಕ್ ಬೀಟಿನಲ್ಲಿ ಕುಂತಿಯ ಮೋನಲೀಸ ನಿನ್ನ ಕಚ್ಚಲ್ಲಿ ಮೈಯೆಲ್ಲ ಹಾಟು ಪೀಸ ನಾಕು ಕಣ್ಣಲ್ಲಿ ಒನ್ ಫೋರ್ ತ್ರೀ ಕ್ಲಾಸ್ ಪ್ರೀತಿಗೆ ಕಂಪ್ಯೂಟರ್ ಆಯ್ತು ಐಸ ಈ ಕಾಲೇಜ್ ನಮಗೆ ಸ್ಟೇಜ್ ಹುಚ್ಚು ಹಿಡಿಸು ಈ ಟೀನೇಜ್ ಇನ್ನು ನಮಗೆಲ್ಲಿ ನಿದ್ದೆ ಪ್ರೀತಿ ಲೀನೈತು ನೋಡಿ ಓ ಪ್ರೀತಿಯ ಹಕ್ಕಿಗಳೇ ನಿಮ್ಮ ಪ್ರೀತಿಯ ಬಾಣೆತ್ತರಕ್ಕೆ ಸಿಗಿದು ಹಾರಲಿ ಸ್ಟೇ ಫ್ರಮ್ ಹಾರ್ಟ್ Love is great. ಉದ್ಯೋಗಂ ಪುರುಷ ಲಕ್ಷಣಂ ಕೆಲಸ ಹುಡ್ಕೊಂಡು ಅಲಿತಾ ಇದ್ದೀನಿ. ವಾಟ್, ನಿಮ್ಮಂತ ರ್ಯಾಂಕ್ ಸ್ಟೂಡೆಂಟ್ಗೆ ಕೆಲಸ ಇಲ್ವಾ? ರ್ಯಾಂಕ್ ತಗೊಂಡಿದ್ ತಪ್ಪಿಗೆ ಬೀದಿ ಬೀದಿ ಅಲಿತಾ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಏನ್ ಹೇಳ್ತಿದ್ದೀ ರಾಜು ನೀನು? ಇರೋದನ್ನ ಹೇಳ್ತಾ ಇದ್ದೀನಿ ರೇಖಾ. ನಮ್ ದೇಶದಲ್ಲಿ ಡಿಗ್ರಿಗಳನ್ನ ಕೂಡ ಯೂನಿವರ್ಸಿಟಿಗಳು ಇದಾವೆ ಗ್ರಹ. ಆ ಡಿಗ್ರಿಗಳಿಗೆ ನಮ್ ಸರ್ಕಾರದಲ್ಲಿ ಯಾವುದೇ ವ್ಯಾಲ್ಯೂ ಇಲ್ಲ. ಅಂದ್ರೆ ಡಿಗ್ರಿ ಮಾಡಿದವರಿಗೆಲ್ಲ ಸರ್ಕಾರನೇ ಕೆಲಸ ಕೊಡಬೇಕು ಅನ್ನೋದು ನಿನ್ನ ಆರ್ಗ್ಯುಮೆಂಟ್? ನೋ ನೋ ರಾಜು, ಯು ಆರ್ ರಾಂಗ್. ಅನ್ಎಂಪ್ಲಾಯ್ಡ್ ಆಗಿರೋ ನಿನ್ನಂತ ಗ್ರಾಜುಯೇಟ್ಸ್ ಗಂತಲೇ ಸರ್ಕಾರದಲ್ಲಿ ಎಷ್ಟೋ ಸ್ಕೀಮ್ಗಳಿವೆ. ಅವು ನಿಮ್ಮಂತವ್ರಿಗೆ ಆಶಾ ಕಿರಣ, ಅವನ್ನ ಉಪಯೋಗಿಸ್ಕೊಂಡು ಬಹುಶಃ ರೂಪಿಸ್ಕೋಬಹುದು. ನೀವ್ ಹೇಳಿದ ಆ ಯೋಜನೆಗಳು ಆಶಾ ಕಿರಣ ಅಲ್ಲ, ಅವು ನಮ್ಮ ಪಾಲಿಗೆ ಕಾರ್ಗತಲೆಯ ಕ್ರೂರ ಗ್ರಹಣ. ಈ ಪೇಪರ್ಸ್ಗೆ ಬ್ಯಾಂಕ್ ಅಲ್ಲಿ ಯಾವ ವ್ಯಾಲ್ಯೂ ಇಲ್ಲ. ರಾಜು, ಇಫ್ ಯು ಡೋಂಟ್ ಮೈಂಡ್, ಇದು ನಿಮ್ ಕಷ್ಟಕ್ಕಾಗ್ಬೋದು, ಪ್ಲೀಸ್ ತಗೊಳ್ಳಿ. ಸಾರಿ, ಈ ತರ ಸಿಂಪತಿ ತೋರಿಸಿ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತರಬೇಡಿ. ಎನಿ ಹೌ, ಥ್ಯಾಂಕ್ಸ್. ಹ್ಯಾಟ್ಸ್ ಆಫ್ ಟು ಯುವರ್ ಸೆಲ್ಫ್ ರೆಸ್ಪೆಕ್ಟ್. ರೇಖಾ, ಏನಮ್ಮ ಇದು? ಗಂಟೆ 12 ಆಯ್ತು, ಇನ್ನು ಓದ್ ಮುಗಿಸಿಲ್ವಾ? ಅಲ್ಲಮ್ಮ, ಈಗ ನಿದ್ದೆಗೆಟ್ಟು ರಾತ್ರಿ ಎಲ್ಲ ಓದಿ 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 ನಾಳೆ ಎಕ್ಸಾಮಿನೇಷನ್ ಹಾಲ್ನಲ್ಲಿ ಬರೆಯೋದನ್ನ ಬಿಟ್ಬಿಟ್ಟು ನಿದ್ದೆ ಮಾಡ್ಬೇಕು ಅಂತಿದ್ಯಾ? ಪ್ಲೀಸ್ ತಾತಾ, ಒಂದೇ ಒಂದ್ ಚಾಪ್ಟರ್ ಇದೆ, ಅದನ್ನ ಮುಗಿಸ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ರೇಖಾ, ಹೀಗೆ ರಾತ್ರಿ ಎಲ್ಲ ಓದೋದನ್ನ ಬಿಟ್ಬಿಟ್ಟು ಬೆಳಗಿನ ಜಾವ ಬೇಗ ಎದ್ದು ಓದೋದನ್ನ ಕಲಿ, ಗೊತ್ತಾಯ್ತಾ? ಈಗ ಲಾಸ್ಟ್ ಚಾಪ್ಟರ್ ಓದಿ ಮುಗಿಸಿ ಬೇಗ ಮಲ್ಕೋಬೇಕು. ಓಕೆ ತಾತಾ, ಓಕೆ, ಗುಡ್ ನೈಟ್. ಗುಡ್ ನೈಟ್. ಅರೆ, ಇವನೇ ಕಿಲ್ಲಿ, ಎಕ್ಸಾಮಿನೇಷನ್ ಅಪಿಯರ್ ಆಗ್ತಿದಾನಾ? ನಿನಗೇನೋ ಎಕ್ಸಾಮಿನೇಷನ್, ಇವನಿಗೇನು? ನನಗೆ ಕಂಪನಿ ಕೊಡ್ತಿದ್ದಾನ ತಾತಾ, ಇಲ್ಲಾಂದ್ರೆ ನಾನು ಮಲ್ಕೊಂಡ್ಬಿಡ್ತೀನಲ್ವಾ? ಓ ಹೌದಾ, ಓಕೆ ಓಕೆ ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ತಾತಾ. ಏ ರಾಜು, ನಾನು ನೋಡ್ತಾನೆ ಇದ್ದೀನಿ, ಎಷ್ಟು ವರ್ಷ ಅಂತ ಈ ಫೈಲ್ ಇಟ್ಕೊಂಡು ಓಡಾಡ್ತೀಯಾ, ಊರೂರಲ್ಲಿತ್ತೀಯಾ? ಏನ್ ಹೇಳ್ತಾ ಇದೀಯ ಚನಕ್? ನನ್ನ ಡೈನಾಮಿಕ್ ಎಂಟ್ರಿ ನೋಡಿ ಶಾಕ್ ಆಯ್ತಾ? ನೋಡ್ ರಾಜು, ನಿನ್ನೇ ನಂಬಿರೋ ನಿನ್ನ ಕುಟುಂಬದವರು ನೀನು, ನೆಮ್ಮದಿಯಾಗಿ ಸುಖ ಸಂತೋಷವಾಗಿರ್ಬೇಕು ಅಂದ್ರೆ ನೀನ್ ದುಡಿಬೇಕು, ಅದಕ್ಕೊಂದು ಕೆಲಸ ಬೇಕು, ಆ ಕೆಲಸನ ನಾನ್ ಕೊಡ್ತೀನಿ. ಏನಿಲ್ಲ, ವೆರಿ ಸಿಂಪಲ್, ಈ ವರ್ಷ ಅಜಯ್ ಚೋಪ್ರಾ ಎಕ್ಸಾಮ್ನ ನೀನ್ ಬರಿಬೇಕು ಅಷ್ಟೇ. ನನ್ನ ಇಮೇಜ್ ಅನ್ನ ನೀನು ಉಳಿಸಿದ್ರೆ ನಿನ್ನ ಫ್ಯೂಚರ್ನ ನಾನು ಬ್ರೈಟ್ ಮಾಡ್ತೀನಿ. ಓಕೆ, ಸುಮ್ನೆ ಕೂಗಾಡಿ ದಾಂಧಲೆ ಎಬ್ಸ್ಬೇಡ ಪ್ಲೀಸ್. ಇದು ಅಜಯ್ ರಿಜಿಸ್ಟರ್ ನಂಬರ್ ತಾನೆ? ಹೌದು, ಅವನಿಗೆ ನಾನು ಎಕ್ಸಾಮ್ ಬರೀತಾ ಇರೋದು. ಅಂದ್ರೆ ಜಾಕಿ ಬರೆಸ್ತಾ ಇದನಾ? ಹೌದು ರೇಖಾ. ಹಾಗಾದ್ರೆ ನಿಮ್ಮ ಆದರ್ಶ ತತ್ವಗಳೆಲ್ಲ ಏನಾದ್ವು? ನನ್ನ ಸಿದ್ಧಾಂತಗಳೆಲ್ಲ ಸತ್ತು ಸಮಾಧಿ ಆದ್ವು. ರೇಖಾ, ಏನ್ ಮಾಡ್ತಿದ್ಯಾ? ಸರ್, ಈ ರಾಜು ಸೀನಿಯರ್ ಸ್ಟೂಡೆಂಟ್ ಸರ್, ಈಗಾಗಲೇ ಅವ್ರ ಡಿಗ್ರಿ ಆಗಿದೆ. ನೋಡಮ್ಮ, ಅದೆಲ್ಲ ನಿನ್ಗೆ ಬೇಕಾಗಿಲ್ಲ, ಅದು ದೊಡ್ಡವ್ರ ವಿಷಯ, ಅವ್ರ ವಿಷಯದಲ್ಲಿ ನಿನ್ ಮೂಗ್ ತೋರಿಸ್ಬೇಡ, ಹೋಗಿ ನಿನ್ ಕೆಲಸ ನೋಡ್ಕೊ. ಹಾಗಾದ್ರೆ ಇದು ವಿದ್ಯಾಪೀಠನೋ ಇಲ್ಲ ಜೂಜ್ ಕಟ್ಟೆನೋ? ಈ ರೀತಿ ಜಾಕಿಗಳನ್ನ ಕೂರಿಸಿ ಪ್ರಾಕ್ಸಿ ಬರ್ಸಿದ್ರೆ
ಹಗ್ಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿರೋ ನಮ್ಮಂತ ವಿದ್ಯಾರ್ಥಿಗಳ ಗತಿ ಏನ್ ಸರ್? ಇದು ವಿದ್ಯೆ ಮೇಲೆ ನಡೀತಾ ಇರೋ ಅತ್ಯಾಚಾರ. ನೋ ಮೋರ್ ಆರ್ಗ್ಯುಮೆಂಟ್, ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಲುಕ್, ಅದೇ ರೇಪ್ ನಿನ್ ಮೇಲೆ ನಡಿಬಾರ್ದು ಅನ್ನೋದಾದ್ರೆ ಯು ಜಸ್ಟ್ ಶಟ್ ಯುವರ್ ಮೌತ್ ಅಂಡ್ ಸಿಟ್. ಮಿಸ್ಟರ್ ಅಜಯ್, ಹೋಲ್ಡ್ ಯುವರ್ ಟಂಗ್. ಗೂಂಡಾಯಿಸಂ ನಡೆಸಕ್ಕೆ ಇದು ಕಲ್ಪಿಸಿದ ಅಡ್ಡ ಅಲ್ಲ, ಪವಿತ್ರವಾದ ವಿದ್ಯಾಲಯ. ಇಲ್ಲಿ ನಡೆಯೋ ಅನ್ಯಾಯ ಅಕ್ರಮಗಳನ್ನ ಪ್ರತಿಭಟಿಸೋ ಹಕ್ಕು ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಇದೆ ಅನ್ನೋದನ್ನ ಮರಿಬೇಡ. ಹಕ್ಕು ಪ್ರತಿಭಟನೆ ನಡೆಸೋದಕ್ಕೆ ಇದು ಯಾರಪ್ಪನ ಮನೆ ಆಸ್ತಿ ಅಲ್ಲ, ನನ್ನ ತಾತ ಕಟ್ಟಿಸೋದು ಕಾಲೇಜ್. ನಾನು ಮನ್ಸು ಮಾಡಿದ್ರೆ ವಿತ್ ಇನ್ ನೋ ಟೈಮ್ ನಿನ್ನ ಇವಳನ್ನ ಕಿಕ್ಔಟ್ ಮಾಡಿಸ್ತೀನಿ. ದಟ್ ಈಸ್ ಅಜಯ್ ಚೋಪ್ರಾ. ನೋಡೋ, ಈ ಕಾಲೇಜ್ ಕಟ್ಟಿಸಿದ್ದು ನಿಮ್ ತಾತನೇ ಇರ್ಬೋದು, ಈಗಿದ್ರ ಚೇರ್ಮನ್ ನಿಮ್ಮ ಅಪ್ಪನೇ ಇರ್ಬೋದು. ಅಷ್ಟು ಮಾತ್ರಕ್ಕೆ ಅವರಿಬ್ರು ವಿದ್ಯಾಕ್ಷೇತ್ರನ ಉದ್ದಾರ ಮಾಡಿದ ಪುಣ್ಯಾತ್ಮ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಅಲ್ವೋ? ಅವ್ರ ಹೆಸರು ಹೇಳ್ಕೊಂಡು ಒಬ್ಬೊಬ್ಬ ವಿದ್ಯಾರ್ಥಿಯಿಂದ ಡೊನೇಷನ್ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ ಹೊಡಿತಿರೋ ಕದಿಮ್ರು. ಏಯ್, ಇಡೀ ಸಿಟಿಗೆ ಮಲ್ಟಿ ಮಿಲಿಯನರ್ ಅನ್ಸ್ಕೊಂಡಿರೋ ನಮ್ಮಪ್ಪನ್ನೇ ಕದಿಮ ಅನ್ನೋಷ್ಟು ಫ್ಯೂಸ್ ಇದೆಯಾ ನಿನಗೆ? ಏಯ್, ಇವನು ಫ್ಯೂಸ್ ಕಿತ್ತಾಕ. ಅಯ್ಯೋ ಬಿಡೋ, ನೀ ಮೈಸೆ ಅಜಯ್. ಡ್ಯಾಡ್, ವೈ ಆರ್ ಯು ಶೌಟಿಂಗ್? ವಾಟ್ ಈಸ್ ದಿಸ್? ಮೈ ಗಾಡ್, ಇಷ್ಟು ದಪ್ಪ ಅಕ್ಷರಗಳು ಪ್ರಿಂಟ್ ಆಗಿದ್ರು ನಿನಗೆ ಕಾಣಿಸ್ತಾ ಇಲ್ಲ ಅಲ್ವಾ? ಓ, ಐ ಆಮ್ ಸಾರಿ ಡ್ಯಾಡ್, ನಿನಗೆ ಸೈಟ್ ಪ್ರಾಬ್ಲಮ್ ಇದೆ ಅಲ್ವಾ? ಒಂದು ಕೆಲಸ ಮಾಡು, ಗಾಗಲ್ಸ್ ಹಾಕೊಂಡು ಓದು, ಚೆನ್ನಾಗಿ ಕಾಣಿಸುತ್ತೆ. ಶಟ್ ಅಪ್. ನಿನ್ನ ಕಾಲೇಜ್ ಕಳಿಸಿದ್ದು ನನ್ನ ಇಮೇಜ್ ಸ್ಪಾಯಿಲ್ ಮಾಡಕ್ಕಲ್ಲ. ಮೈ ಸನ್, ನೀನು ಕಾಲೇಜಿಗೆ ಹೋಗ್ಬೇಕಾಗಿದ್ದು ಕಾಮಕಾವಸ್ಥೆ ಅಲ್ಲ ಮಗನೇ, ಬರೀ ನಾಮಕಾವಸ್ಥೆ ಅಂತ. ನೀನೇ ಹೇಳಿದ ಮಾತನ್ನ ಇಷ್ಟು ಬೇಗ ಮರ್ತ್ಬಿಟ್ಯಾ? ಓ ಮೈ ಗಾಡ್, ನಿನಗೆ ಬರೀ ಸೈಟ್ ವೀಕ್ ಇದೆ ಅನ್ಕೊಂಡಿದ್ದೆ, ಮೆಮೊರಿನೂ ವೀಕಾ? ಐ ಆಮ್ ಸಾರಿ ಡ್ಯಾಡ್, ದಟ್ಸ್ ಯುವರ್ ಬ್ಯಾಡ್ ಲಕ್. ಡ್ಯಾಡ್, ಯು ಬೀಟ್ ಮೀ? ನಿನ್ನ ಹೊಡೆಯೋದಷ್ಟೇ ಅಲ್ವಾ ರಾಸ್ಕಲ್, ಸಾಯಿಸ್ಬಿಡ್ಬೇಕು ಅನ್ಸುತ್ತೆ. ನೀನ್ ಮಾಡಿರೋ ಮನೆ ಆಳ್ ಕೆಲ್ಸಕ್ಕೆ ನನ್ನ ಪ್ರಿಸ್ಟೇಜೇ ಹಾಳಾಗ್ತಿದೆ, ಅಷ್ಟೇ ಯಾಕೆ? ನನ್ನ ಕೋರ್ಸ್ ಟುಗೆದರ್ ಬಿಸ್ನೆಸ್ ಹಾಳಾಗ್ತಾ ಇದೆ ಗೊತ್ತಾ? ನಿನ್ನ ಸ್ಟೇಟಸ್ ಬಿಸ್ನೆಸ್ ನ ಮೇನ್ ಇಂಟೆನ್ಷನ್ ಮಾಡ್ಕೊಂಡು ನನ್ನ ಫ್ಯೂಚರ್ ನೇ ಹಾಳ್ ಮಾಡ್ಬಿಟ್ಟಲ್ಲ. ವಾಟ್ ನಾನ್ ಸೆನ್ಸ್ ಇವತ್ತು ಹಾಕಿ ಲೈ, ನಾನು ಏನೋ ಕಡಿಮೆ ಮಾಡಿದ್ದೀನಿ ನಿಮ್ಗೆ? ನೀನೇನು ಕಡಿಮೆ ಮಾಡಿಲ್ಲ, ತಾಯಿ ಕಳ್ಕೊಂಡಿದ್ ನನ್ನನ್ನ ಚಿನ್ನದ ತೊಟ್ಟಲ್ ಮಲಗಿಸಿ ಆಯೆಗಳ ಕೈಗೆ ಹ್ಯಾಂಡ್ ಓವರ್ ಮಾಡಿದೆ. ಹಾಲು ಕುಡಿಯೋ ವಯಸ್ಸಿನಲ್ಲಿ ಆಲ್ಕೋಹಾಲ್ ಕುಡಿಸಿದೆ, ಚಿಕ್ಕ ವಯಸ್ಸಿನಲ್ಲಿ ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸಿ ಗಾಂಜಾ ಚರಸ್ಸು ಹೆರಾಯಿನ್ ಅಫೀಮು ಇದೆಲ್ಲ ಕೈಗೆ ಸಿಗೋ ಹಾಗೆ ಮಾಡಿ ನನ್ನ ಡ್ರಗ್ ಅಡಿಕ್ಟ್ ಮಾಡಿದೆ. ಎಂಟರ್ಟೈನ್ಮೆಂಟ್ ಹೆಸರಿನಲ್ಲಿ ಕ್ಲಬ್ಬು ಬಾರಿ ಕಳಿಸಿ ನೈಟ್ ಫೀಲ್ಸ್ ತಕ್ಕೆನಲ್ಲಿ ಡ್ಯಾನ್ಸ್ ಮಾಡೋ ಥರ ಮಾಡಿ ಕೇಳಿ ಕೇಳ್ದಾಗೆಲ್ಲ ದುಡ್ಡು ಕೊಟ್ಟು ಕೊಟ್ಟು ಲಂಗು ಲಗಾಮಿಲ್ದಾಗ ಬಿಟ್ಬಿಟ್ಟೆ. ಸುಖ ಪಟ್ಟಷ್ಟು ಸಾಲ್ದು ಸಾಲ್ದು ಅನ್ನೋ ಥರ ನನ್ನನ್ನು ಸ್ಯಾಟಿಸ್ನಾಗ ಮಾಡಿದೆ. ನೀನ್ ಸಂತೋಷವಾಗಿರ್ಬೇಕು ಅಂತ ನಾನ್ ಕೊಟ್ಟ ಫ್ರೀಡಮ್ನ ನೀನೇ ಮಿಸ್ ಯೂಸ್ ಮಾಡಿಕೊಂಡು ನನ್ನನ್ನೇ ಬ್ಲೇಮ್ ಮಾಡ್ತಾ ಇದೆಯಲ್ಲ, ಇಟ್ಸ್ ವೆರಿ ಬ್ಯಾಡ್. ಲೇ ವಸುಂಧರಾ, ನೀನ್ ಬದುಕಿದ್ದಿದ್ರೆ ನಿನ್ ಮಗನ್ ಬಾಯಲ್ಲಿ ಇಂತ ಮಾತು ಕೇಳೋ ಪರಿಸ್ಥಿತಿನೇ ಬರ್ತಾ ಇರ್ಲಿ. ಡ್ಯಾಡ್, ನನ್ನನ್ನು ಹೊಡೆದೆ ಅನ್ನೋ ಕೋಪಕ್ಕೋಸ್ಕರ ನಿನ್ನ ಹುಚ್ಚುಚ್ಚಾಗಿ ಏನೋ ಅನ್ಬಿಟ್ಟೆ. ಐ ಆಮ್ ಸಾರಿ ಡ್ಯಾಡ್, ಐ ಆಮ್ ಸಾರಿ. ಬಟ್ ನಿನ್ ಸ್ಟೇಟಸ್ಗೆ ಬ್ಲಾಕ್ ಸ್ಪಾಟ್ ಇಟ್ಟವಳ ನಾನು ಸುಮ್ಮನೆ ಬಿಡೋದಿಲ್ಲ, ಅವಳ ಲೈಫ್ ನೇ ಸ್ಟಾಪ್ ಮಾಡ್ಬಿಡ್ತೀನಿ. ತಾತ ಬರ್ತಾರೆ, ಅಲ್ಲಿವರೆಗೂ ಗಲಾಟೆ ಮಾಡ್ಬಾರ್ದು. ರೇಖಾ, ಕಮ್ ಆನ್, ಬಾಯ್. ನೀನ್ ಇಲ್ಲಿ ಯಾಕೆ ಬಂದೆ? ನಿನ್ನ ರೇಪ್ ಮಾಡಕ್ಕಂತೂ ಅಲ್ಲ. ಏಯ್ ಏಯ್, ಮೆಟ್ ತಗೊಂಡ್ ಮಕದ ಮೇಲೆ ಹೊಡೆದ್ರೆ 32 ಹಲ್ಲು ಬಿದ್ದೋಗ್ಬೇಕು ರಾಯ್ಕಲ್. ನಿನ್ ಪೊಗ್ರು ನಕ್ರ ಎಲ್ಲ ನನ್ ಮುಂದೆ ಇಟ್ಕೋಬೇಡ, ನಾನ್ ಯಾರು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಗೊತ್ತು, ದುಡ್ಡು ಕೊಟ್ಟು ಡಿಗ್ರಿನ ಕೊಂಡ್ಕೊಳ್ಳೋ ಒಬ್ಬ ಬೇವಸ್ತಿ ಬ್ರೋಕರ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಏಯ್, ಇನ್ನೊಂದು ಮಾತಾಡಿದ್ರೆ ಬೆತ್ತಲೆ ಹಾಕ್ತೀಯ ನೀನು? ಏಯ್, ನನ್ ಮನೆಗೆ ಬಂದು ನನ್ ಮಗಳನ್ನ ಬೆತ್ತಲೆ ಮಾಡ್ತೀನಿ ಅಂತೇನು? ಎಷ್ಟೋ ದೇವಿಯ ನನಗೆ ಏನಲ್ಲಿ ಮುಖ ನೋಡ್ತಿದ್ಯಾ? ಇವಾಗ ಗೊತ್ತಾಯ್ತಾ ನಮ್ ಫ್ಯಾಮಿಲಿ ಸ್ಟೈಲ್ ಏನು ಅಂತ? ಇನ್ನೂ ಇಲ್ಲಿ ಯಾಕೆ ನಿಂತಿದ್ಯಾ? ನಾವು ಗೆಟ್ ಔಟ್ ಪ್ಲೀಸ್ ಸರ್. ಐ ಆಮ್ ವೆರಿ ಸಾರಿ ಸರ್, ಎಕ್ಸ್ಕ್ಯೂಸ್ ಮೀ ಮೇಡಮ್, ಕ್ಷಮಿಸ್ಬಿಡಿ. ಏನ್ ಮುಖ ನೋಡ್ತಿದ್ರ ಹೊರಡ್ರು? ಏನಂದ್ರೆ ನಿನ್ನ ಫ್ಯಾಮಿಲಿ ಸ್ಟೈಲ್ ನಾನ್ ನೋಡ್ಬೇಕಾ? ನೌ ಐ ವಿಲ್ ಶೋ ಯು ವಾಟ್ ಈಸ್ ಮೈ ಸ್ಟೈಲ್. Stop!
this is my time. Shrika! Shrika! Hey! You bastard! Man, Rekha, na? Kita martira! Nani mula sune padala! Hey! Rekha! Guru, first in the desk, Pagana, you get the mojito! ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ನೀವಂತ ಗೊತ್ತಾಗ್ಲಿಲ್ಲ. ಟೇಕ್ ದಿಸ್, ಎಂಜಾಯ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಗೆ ಲೇಟ್ ಆಗುತ್ತೆ, ಹೊರಡಿ ಸರ್ ನೀವು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಮ್ಮ, ಕೈ ತುಂಬ ದುಡ್ಡು ಕೊಡ್ತಾರಲ್ಲ ಸರ್. ನೀವು ಹೊರಡಿ ಸರ್. Bye.
ಚೆನ್ನಾಗಿ ಯಾಕೆ ಓಡ್ತಾ ಇದೆಯಾ ದರ್ಪಕ್ಕೆ ಸಾಲ ಯಾರೋ ನೀವು ನನ್ನ ದಾರಿ ಯಾಕೆ ಅಡ್ಡ ಬಂದು ನಿಂತಿದ್ರ ನೀವೇನು ಮೆಂಟ್ಲ ದಾರಿ ಬಿಡಲಿಲ್ಲ ಅಂದ್ರೆ ನಿಮ್ಮನ್ನು ಶೂಟ್ ಮಾಡ್ಬಿಡ್ತೀನಿ ಜನತೆಗೆ ರಕ್ಷಣೆ ನೀಡಬೇಕಾದ್ದು ನಮ್ ಧರ್ಮ, ನಮ್ ಕರ್ತವ್ಯ. ಅಂಥದ್ರಲ್ಲಿ ಬೇಲಿನ ಎದ್ದು ಹೊಲ ಮೇಯ್ತು ಅನ್ನೋ ಹಾಗೆ ಕ್ರಿಮಿನಲ್ ಜೊತೆ ಶಾಮೀಲಾಗಿ ನಿಮ್ಮಂಥವರೆಲ್ಲ ಸಗಡಿ ತಿನ್ನೋ ಕೆಲಸ ಮಾಡಿದ್ರೆ ಮಂದಿ ಮಧ್ಯೆ ಜನ ನಮ್ಮನ್ನ ಹಂದಿಗಿಂತ ನಿಕೃಷ್ಟವ ಕಾಣದೆ ಇನ್ನೇನ್ ತಾನೆ ಮಾಡ್ತಾರೆ. ಮೇಡಮ್, ಅದು ನೋ ಮೋರ್ ಎಕ್ಸ್ಪ್ಲನೇಷನ್, ಯು ಆರ್ ಆಲ್ ಸಸ್ಪೆಂಡೆಡ್, ಗೆಟ್ ಔಟ್. ರಂಜಿತ್, ಟೇಕ್ ದ ಚಾರ್ಜ್. ಯೆಸ್ ಮ್ಯಾಮ್. ಯು ಬಾಸ್ಟರ್ಡ್ಸ್, ಪೊಲೀಸ್ನವರು ಅಂದ್ರೆ ನಿಮ್ ಮನೆ ಕಾಯೋ ಕೂಲಿ ನಾಯಿಗಳು ಅನ್ಕೊಂಡ್ರೇನು? ನಿಮ್ಮಂತ ಕ್ರಿಮಿನಲ್ಸ್ ಗುಂಡಿಗೆ ಬಾಯಿ ಹಾಕಿ ಬಿಸಿ ರಕ್ತ ಕುಡಿದು ಬಾಯಿ ಚಪ್ಪರಿಸೋ ಹೆಬ್ಬುಲಿಗಳು. ನೀನು ಲೇಡಿ ಟೈಗರ್ ಆದ್ರೆ ನಾನು ರಿಂಗ್ ಮಾಸ್ಟರ್. ಈ ಅಜಯ್ ಚೋಪ್ರನ ಎದುರಾಕೊಂಡು ಯಾರು ಜೀವಂತ ಉಳಿದಿಲ್ಲ. ಅಂಡರ್ಸ್ಟ್ಯಾಂಡ್? ಏ, ಇನ್ ಒಂದೇ ಒಂದು ಮಾತಾಡಿದ್ರು ನನ್ನ ಬೆಲ್ಟಲ್ಲಿ ಪೂಜೆ, ಬೂಟ್ನಲ್ಲಿ ಸೇವೆ ಆಗತ್ತೆ. ಬೇಕಾ? ಹಲೋ, ಯಾರು ಮಾತಾಡೋದು? ಒನ್ ಮಿನಿಟ್ ಸರ್. ಮೇಡಮ್, ಕಾಲ್ ಫಾರ್ ಯು. ಎಸ್. ಹಲೋ ಸರ್, ನಾನು ಈಗಲೇ ಬರ್ತೀನಿ. ಎಸ್ ಸರ್. ರಂಜಿತ್ ಮೇಡಮ್, ಟೇಕ್ ಕೇರ್. ಓಕೆ ಮೇಡಮ್. ನೋಡು ಮಿಸ್ ಭಾವನಾ, ವಿಜಯ್ ಚೋಪ್ರಾ ಅಂದ್ರೆ ಕಲಿಯುಗ ಕರ್ಣ ಇದ್ದ ಹಾಗೆ. ಇವರು ಮಾಡ್ತಿರೋ ಆರ್ಥಿಕ ಸಹಾಯದಿಂದಲೇ ಇವತ್ತು ನಮ್ಮ ಪಾರ್ಟಿ ನಿಂತಿರೋದು. ಸರ್, ನನ್ನ ಇಲ್ಲಿ ಕರೆಸಿದ ಉದ್ದೇಶ? ಲುಕ್ ಭಾವನಾ, ಮನುಷ್ಯ ಅಂದ್ಮೇಲೆ ವೀಕ್ನೆಸ್ ಸರ್ವಸಾಮಾನ್ಯ. ಕೆಲವು ಸಾರಿ ಇವ್ರು ಮಾಡೋ ವ್ಯವಹಾರಗಳಿಗೆ ನಮ್ ಕಾನೂನು ಅಡ್ಡ ಬರಬಹುದು. ಅಂತ ಸಮಯದಾಗ ಈ ಗಾಂಧಿ ಮೂರ್ ಕೋತ್ಗಳು ಅದಾವಲ್ಲ, ಅದ ಮೂರ್ ಕೋತ್ಗಳು ಬಾಯಿ ಕಣ್ಣು ಕಿವಿ ಮುಚ್ಕೊಂಡು ಸುಮ್ಮನೆ ಕುಂದಿರ್ತಾವಲ್ಲ, ಹಂಗ ನೀನು ನಮ್ಮ ಸಾಹೇಬ್ರು ಏನಾರು ಮಾಡಿದ್ರೆ ನೋಡಂಗಿಲ್ಲ, ನಮ್ಮ ಸಾಹೇಬ್ರು ಏನಾರು ಹೇಳಿದ್ರೆ ನೀನು ಕೇಳಂಗಿಲ್ಲ, ಅವ್ರು ಏನಾದ್ರು ಮಾತಾಡಿದ್ರ ನೀನು ಎದುರು ಮಾತಾಡಂಗಿಲ್ಲ. ನೀ ಹಿಂಗಿದ್ರೆ ನಮ್ ಸಾಹೇಬ್ರು ನಿನಗ ಏನ್ ಬೇಕು ಕೇಳ, ಕಾಸಿನ್ ಸರ ಬೇಕ, ದಾಬು, ವಂಕಿ, ಮೂಗುತಿ, ವಾಲಿ, ಇನ್ನು ಏನೇನೇನೇನೋ ಕೊಡ್ತಾರ. ಸಾಹೇಬ್ರ, ನಾ ಹೇಳಿದ್ದು ಖರೆ ಐತೇನ್ರಿ? ಅಂದ್ರೆ ಡ್ಯೂಟಿನಲ್ಲಿ ಸಿನ್ಸಿಯಾರಿಟಿನ ಕೈ ಬಿಟ್ಟು ಸಂಪಿಗೆ ಕೈ ಹಾಕು ಅಂತ ಹೇಳ್ತಿದ್ದೀರಾ? ನೋ ನೋ ನೋ, ನಾನು ಎಲ್ರ ವಿಷಯದಲ್ಲೂ ಹಾಗಿರುವಂತ ಹೇಳ್ತಾ ಇಲ್ಲ, ಆದ್ರೆ ಇವ್ರ ವಿಷಯದಲ್ಲಿ ಮಾತ್ರ ತಲೆ ಹಾಕ್ಬೇಡ. ಐ ಆಮ್ ವೆರಿ ಸಾರಿ ಸರ್. ಕರ್ತವ್ಯ ನನ್ನ ಉಸಿರು, ನಿಷ್ಠೆನೆ ನನ್ನ ಎದೆ ಮಿಡಿತ, ಪ್ರಾಮಾಣಿಕತೆನೆ ಪ್ರಾಣ ಅಂತ ತಿಳ್ಕೊಂಡಿರೋ ನಾನು ಇಂಥ ಎಂಜಲ್ ಕಾಸು ಗಾಸೆ ಬಿದ್ದು ಜೀವಂತ ಶವತ್ರ ಇರೋಕೆ ನನ್ನ ಕಾನ್ಶಿಯಸ್ ಪರ್ಮಿಟ್ ಮಾಡಲ್ಲ ಸರ್. ಮಿಸ್ ಭಾವನಾ, ಮೋರ್ ಸಿನ್ಸಿಯಾರಿಟಿ ಈಸ್ ಇಂಜೂರಿಯಸ್ ಟು ಹ್ಯಾಲ್. ನಾನು ಇಲ್ಲಿ ಫೋನ್ ರಿಂಗ್ ಮಾಡಿದ್ರೆ ಅಲ್ಲಿ ಪಾರ್ಲಿಮೆಂಟ್ ಶೇಕ್ ಆಗುತ್ತೆ. ಸುಮ್ಮನೆ ನಕರ ಮಾಡಿದೆ, ನನ್ನ ಮಗನ್ನ ಬಿಟ್ಟು ಕಳ್ಸು. ಓ, ಈ ವಿಷಯಕ್ಕೆ ಹೇಳಿ ಕಳ್ಸಿದ್ ನನ್ಗೆ? ನೀವ್ ಹೇಳಿದ ತಕ್ಷಣ ಬಿಟ್ ಕಳ್ಸಕ್ಕೆ ಆ ಸ್ಕೌಂಡ್ರಲ್ನ ಪೆಟಿ ಕೇಸ್ ನಲ್ಲಿ ಬುಕ್ ಮಾಡಿಲ್ಲ. ಇಟ್ಸ್ ಅ ಕಿಡ್ನಾಪಿಂಗ್ ಅಂಡ್ ಅಟೆಂಪ್ಟ್ ಟು ರೇಪ್ ಕೇಸ್.
ಇದಕ್ಕೆ ನಮ್ಮ ದೇಶದಲ್ಲಿ ಯಾವುದೇ ಕೋರ್ಟಲ್ಲೂ ಬೇಲ್ ಕೊಡೋದಿಲ್ಲ. ಇಟ್ಸ್ ಎ ಟೋಟಲಿ ನಾನ್ ಬೇಲೇಬಲ್ ಆಫೆನ್ಸ್. ಯು ಗಾಟ್ ಇಟ್? ತಾಡಾನೆ ವಿತ್ಡ್ರಾ ಮಾಡಿರೋವಾಗ ಈ ಕೇಸ್ ಎಲ್ಲ ಯಾವ ಲೆಕ್ಕ? ನಾನಿಷ್ಟು ಹೇಳಿನೋ, ಡರ್ಟಿ ಪೊಲಿಟಿಕಲ್ ಡ್ರಾಮಾ ಆಡೋದಕ್ಕೆ ಏನಾದ್ರೂ ಪ್ರಯತ್ನ ಪಟ್ರೆ ಎನ್ಕೌಂಟರ್ ಹೆಸರಲ್ಲಿ ನಿಮ್ಮ ಮಗನ ಶೂಟ್ ಮಾಡಿ ಬಾಡಿನ ರಿಲೀಸ್ ಮಾಡ್ತೀನಿ. ಮೈಂಡ್ ಇಟ್? ಫೈನಾನ್ಸಿಂಗ್ ಫೋನ್ ಮಾಡಿದ್ದೀರಾ? ಮಾಡಿದ್ದೀನಿ ಮೇಡಮ್. ಅಜಯ್ ಗ್ಯಾಸ್ ಕಂಪನಿ, ತಗೊಳ್ಳಿ ಇದನ್ನ ಲ್ಯಾಬ್ ಕಳಿಸಿ. ನಾವು ಹಿಂದೂಸ್ತಾನ್ ಪೆಟ್ರೋಲಿಯಂ ಎಂದು ಬಂದಿದ್ದೀವಿ. ತಾಯಿ, ನೀವು ಉಪಯೋಗಿಸೋ ಗ್ಯಾಸ್ ಯಾವುದು? ಹೆಚ್ ಪಿ ಗ್ಯಾಸ್. ಹೌದಾ? ನೀವು ತಗೊಳ್ಳೋ ಸಿಲಿಂಡ್ರು ಎಷ್ಟು ಸಹ ಬಾಳಿಕೆ ಬರುತ್ತೆ? ಮೊದಲೆಲ್ಲ ಎರಡು ಎರಡೂವರೆ ತಿಂಗಳು ಬರ್ತಿತ್ತು, ಈಗ ಒಂದು ಒಂದೂವರೆ ತಿಂಗಳು ಬರೋದೇ ಹೆಚ್ಚೆಚ್ಚು. ಹೌದಮ್ಮ. ತಮ್ಮ ಹೆಸರು? ನನ್ನ ಹೆಸರು ಪಟೇಲ್ ಪುಟ್ಟಪ್ಪ ಮಗ. ಓಕೆ, ಐ ಗೆಟ್ ಬ್ಯಾಕ್ ಟು ಯು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಕೇಸಿಗೆ ಸಂಬಂಧಪಟ್ಟ ಡೀಟೇಲ್ಸ್ ರಿಪೋರ್ಟ್ ಮೇಡಮ್. ನಮ್ಮಣ್ಣೆ, ಅಡ್ರೆಸ್ ಬದಲಾಗಿ ಬಂದಿದ್ಯಾ? ನಾನ್ ಕರೆಕ್ಟ್ ಅಡ್ರೆಸ್ ಗೆ ಬಂದಿರೋದು. ಗಾರ್ಮೆಂಟ್ ಗೋಡೌನ್ ಹೋಗ್ಬೇಕಾಗಿರೋ ಲಾರಿಗಳು ದಾರಿ ತಪ್ಪಿ ಇಲ್ಲಿಗೆ ಯಾಕೆ ಬಂದ್ವು? ಏಯ್, ಅವಾಗೆ ಅವು ಬಂದಿಲ್ಲ, ನಾನೇ ಬಸ್ಕೊಂಡಿದ್ದೀನಿ. ಏನೀಗ ಏನೋ, ಯು ಬಾಸ್ಟರ್ಡ್. ನಿನ್ನ ಕಲ್ಯಾಣ ಗುಣಗಳು ಏನು ಅಂತ ಇದ್ರಲ್ಲಿದೆ ಓದ್ಕೋ.
ಸೊಸೈಟಿನಲ್ಲಿ ನಂದೇ ಆದ ಒಂದು ಸ್ಟೇಟಸ್ ಇದೆ. ಡೋಂಟ್ ಟ್ರೈ ಟು ಸ್ಪಾಯಿಲ್ ಮೈ ಇಮೇಜ್. ಜಸ್ಟ್ ವೇಟ್, ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ. ಐ ವಿಲ್ ಶೋ ಯು ವಾಟ್ ಐ ಆಮ್. ಮೂರು ಬಿಟ್ಟವ್ರಿಗೆ ಮರ್ಯಾದೆ ಬೇರೆ ಕೇಳು. ಜಸ್ಟ್ 5 ನಿಮಿಷ ಟೈಮ್ ಕೊಡ್ತೀನಿ. ಹಾರಿಯಪ್ಪ, ಗೋ ಅಂಡ್ ಚೇಂಜ್ ಇನ್ ಕಮ್ ಗೋ. ಆಫೀಸರ್ ಬಿ ಅಲರ್ಟ್. ಹಲೋ ಪಾಟೀಲ್, ನಾನು ವಿಜಯ್ ಚೋಪ್ರಾ ಮಾತಾಡ್ತಿರೋದು. ಕೇಳ್ಕೊಂಡಿರಿ. ನೀವು ಪೊಲೀಸ್ನವರು ಗುಡುಗಿದ್ದಂಗೆ, ನಾವು ಪ್ರೆಸ್ನವರು ಮಿಂಚಿದ್ದಂಗೆ. ನೀವು ಗುಡುಗಕ್ಕಿಂತ ಮೊದಲು ನಾವು ಮಿಂಚಾಗಿ ಸೊಸೈಟಿಗೆ ಸುದ್ದಿ ಬಿಡಿಸ್ಬೇಕು. ಎಲ್ಲರೂ ಹಿಂದೆ ಹೋಗಿ ಪ್ಲೀಸ್, ಕೋಆಪರೇಟ್ ಮಾಡಿ ಪ್ಲೀಸ್, ಹಿಂದೆ ಹೋಗಿ ಎಲ್ಲರೂ. ಕಮ್ ಆನ್ ಗೋ ಬ್ಯಾಕ್. What the hell is going on here? What the hell is going on here? Even police ಅವರು ಗುಂಡಗಳು ತಲೆಗಿಲೆ ಕೆಟ್ಟಿದೆ ನಮಗೆ. ಪ್ರೆಸ್ ಅವರು ಇದ್ದಾರೆ, ಚಾನೆಲ್ ಅವರು ಇದ್ದಾರೆ. ಅರ್ಧ ರಾತ್ರಿಯಲ್ಲಿ ಬಂದು ಒಬ್ಬ ವಿಐಪಿನ ಅರೆಸ್ಟ್ ಮಾಡ್ತಾ ಇದ್ದೀರಾ? That too without my knowledge? ಸರ್ ಅದು ಸರ್, ನೋ ಮೋರ್ ಎಕ್ಸ್ಪ್ಲನೇಷನ್. ಯಾರು ಇವಳು? ಇವಳು ಸ್ವಲ್ಪನಾದ್ರೂ ಬುದ್ಧಿ ಇದೆಯನ್ರಿ? ನಮ್ಮಂತ ದೊಡ್ಡ ಮನುಷ್ಯ ಹತ್ರ ಯಾಕೆ ಬಿಹೇವ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲಲ್ರಿ ಇವಳಿಗೆ. ಹುಚ್ಚಿಡ್ದಿದೆಯನ್ರಿ ಇವಳಿಗೆ? ಎಸಿಪಿ ಭಾವನಾ, ವಿಜಯ್ ಚೋಪ್ರಾ ಅವ್ರನ್ನ ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಒಬ್ಬ ಕ್ರಿಮಿನಲ್ ಅರೆಸ್ಟ್ ಮಾಡೋ ರೀಸನ್ ಬೇರೆಯವರು ಹೇಳೋ ಅವಶ್ಯಕತೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಇಲ್ಲ ಸರ್. ವಾಟ್ ಯು ಮೀನ್? ಎಲ್ಲಿ ಇವರು? ಒಬ್ಬ ಹೋಮ್ ಮಿನಿಸ್ಟರ್ ಹತ್ರ ಇಷ್ಟೊಂದು ಕೇರ್ಲೆಸ್ ಆಗಿ ಮಾತಾಡ್ತಾ ಇದ್ದೀರಾ? ಇವನ್ ಮಾಡಿರೋ ಕ್ರಿಮಿನಲ್ ಕೆಲಸಕ್ಕೆ ನೀವ್ ಇವನ್ಗೆ ಬ್ಯಾಕ್ ಬೋನ್ ಆಗಿರೋ ವಿಷಯ ಪಬ್ಲಿಕ್ ಆದ ಕೂಡಲೇ ನಿಮ್ಮ ಪೋರ್ಟ್ ಫೋಲಿಯೋ ಕಳ್ಕೊಂಡು ಇವನ್ ಜೊತೆ ಸೆಲ್ ಅಲ್ಲಿ ಇರ್ಬೇಕಾಗತ್ತೆ. ಓಹೋ, ಇಷ್ಟೊಂದು ಮಾತಾಡ್ತೀಯಾ ನೀನು? ಹಾ, ನನಗ್ ಗೊತ್ತಿತ್ತು. ಅದಕ್ಕೆ ನಿನ್ ಸಸ್ಪೆಂಡ್ ಆರ್ಡರ್ನ ಜೊತೆಗೆ ತಗೊಂಬಂದಿನಿ. ನಾವು ಟೇಕ್ ದಿಸ್ ಅಂಡ್ ಕೇಳ. ವಾರಂಟ್ ತರ್ತಾಳ, ವಾರಂಟ್. ಏ, ನಿನ್ ವಾರಂಟ್ ನಿನ್ ಕಣ್ಣು ಮುಂದೆ ಪರ 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 ಹರಿದು ನಿನ್ ಮಾರಿ ಮ್ಯಾಗ ರಪ್ಪ ಬಿಸಾಕಿಡ. ಏನ್ ಮುಖ ನೋಡ್ತೀವಿ? ಹೋಗ ಹೋಗಿ ಇಳಕಲ್ ಸೀರೆ ಉಟ್ಕೊಂಡು ಸಂಸಾರ ಮಾಡ, ರಸ್ತ ಹಾಕೊಂಡು ಹೋಗ. ಏ, ನೀ ಏನ್ ಮಾರಿ ನೋಡ್ತೀಯ? ಮಂಗೆ ನಿನಗೂ ಬೇಕೇನು ಆಡ್ರ? ಹಾಗ ಏ ಹಳೆ ಮಾಡಿ, ಹೋಗ ಹೋಗ ಹಾಗ. ಅಲ್ಲೇ ಅಲ್ಲೇ. ಹಾ, ಬೆಸ್ಟ್ ಬೆಸ್ಟ್ ಬೆಸ್ಟ್. ಏ ಹೋಮ, ಏ ಭಾಳ ಚಲೋ ಮಾಡಿ. ಸಾರಿ ಫಾರ್ ದ ಹ್ಯಾಪನಿಂಗ್ಸ್ ಮಿಸ್ ವಿಜಯ್ ಚೋಪ್ರಾ. ವಿಜಯ್ ಚೋಪ್ರಾ ಅವ್ರ ಮನೆಗೆ ನುಗ್ಗಿ ಅರೆಸ್ಟ್ ಮಾಡೋಷ್ಟು ಧೈರ್ಯ ಬಂತ ನಿನಗೆ? ನೀನಾಗೆ ಪ್ರೆಸ್ನವರು ಟಿವಿನೆಲ್ಲ ಕರೆಸಿ ನಿಂದೆ ತಪ್ಪು ಅಂತ ಒಪ್ಕೋಬೇಕು. ನಾನು ಒಪ್ಕೊಳ್ಳೋದಿಲ್ಲ. ನನ್ನನ್ನ ಕಿಡ್ನಾಪ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ನೀನ್ ಎಷ್ಟೇ ಹೊಡೆದ್ರು ಬಡದ್ರು ಸರಿ, ನಾನ್ ಮಾತ್ರ ಒಪ್ಕೊಳ್ಳೋದಿಲ್ಲ. ಪಿತಾಶ್ರೀ, ಇನ್ನೊಂದ್ಸಾರಿ ಪಿತಾಶ್ರೀ ಅಂದ್ರೆ ನಿನ್ನ ಇತಿಶ್ರೀ ಮಾಡ್ಬಿಡ್ತೀನಿ. ಇದು ಪೊಲೀಸ್ ಸ್ಟೇಷನ್, ರೈಲ್ವೆ ಸ್ಟೇಷನ್ ಅಲ್ಲ. ನಾನು ದಫೇದಾರ, ನನ್ನ ನೀನು ಸಾರ್ ಅಂತ ಅನ್ಬೇಕು. ಸಾರ್? ಎಸ್.
ಎಕ್ಸ್ಕ್ಯೂಸ್ ಮೀ ಅಯ್ಯೋ ಕರ್ಮ ಸರ್ ಈಗ ಬರೋ ಆಫೀಸರು ಬೆಂಕಿ ಬೆಂಕಿ ಅಂತೆ ಬರೀ ಬೆಂಕಿ ಅಲ್ಲ ಅವರ ಹೆಸರೇ ಅಗ್ನಿ ಅವರು ಬರೀ ಮಾತಾಡೋರಲ್ಲ ಮಾಡಿ ತೋರ್ಸೋರು ನನ್ನ ಜುರಿಸ್ಡಿಕ್ಷನಲ್ಲಿ ಬರೋ ಎಲ್ಲ ಕ್ರೈಮ್ ರಿಪೋರ್ಟ್ ಕ್ರಿಮಿನಲ್ ಲಿಸ್ಟ್ ಇಮಿಡಿಯೇಟ್ ಆನ ಟೇಬಲ್ ಮೇಲೆ ಇರಬೇಕು ಎಸ್ ಸರ್ ಪರಂದಾಮಯ್ಯ ತಂದೆ ಸರ್ ಇವರೆಲ್ಲ ಎಲ್ಲಿದ್ದಾರೆ ಇಲ್ಲೇ ಲಾಕಪ್ನಲ್ಲಿದ್ದಾರೆ ಸರ್ ಇವ್ರನ್ನೆಲ್ಲ ಅಂಡಮಾನ್ ಸ್ಟೈಲ್ ಅಲ್ಲಿ ಲೈನ್ ಅಪ್ ಮಾಡಿಸಿ ಲಾಕ್ ಓಪನ್ ಮಾಡಪ್ಪ ಎಲ್ಲ ಹೊರಗೆ ಬನ್ನಿ ಲೈನ್ ಆಗಿ ನಿಂತ್ಕೊಳ್ಳಿ ಸರ್ ಇವರೇ ನೋಟೋರಿಯಸ್ ಕ್ರಿಮಿನಲ್ಸ್ ಇವ್ರನ್ನ ಬಹಳ ಕಷ್ಟಪಟ್ಟು ಹಿಡಿದಿದ್ದೀವಿ ಹೌದಾ ಹ್ಮ್ ಎಲ್ಲ ಇಲ್ಲಿಂದ ಓಡ್ರ ಅಲ್ಲ ಸರ್ ಹೋಗ್ರು ಅಂತ ಹೇಳ್ಬಿಟ್ಟು ತಪ್ಸ್ಕೊಳ್ಳೋಕೆ ಪ್ರಯತ್ನ ಪಟ್ರು ಅಂತ ಶೂಟ್ ಮಾಡಲ್ಲ ತಾನೆ ನಿಮ್ಮನ್ನ ಶೂಟ್ ಮಾಡಿ ಮತ್ತೆ ಸಸ್ಪೆಂಡ್ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ ನಾನು ಹೇಳ್ತಾ ಇದ್ದೀನಿ ಎಲ್ಲ ಇಲ್ಲಿಂದ ಹೋಗಿ ಗೆಟ್ ಔಟ್ ಏಯ್ ಬಂದ್ರ ಸರ್ ಎಷ್ಟೊಂದು ಕಷ್ಟಪಟ್ಟು ಹಿಡಿದ್ವಿ ಇವ್ರನ್ನ ಬಿಟ್ಬಿಡ್ರಲ್ಲ ಸರ್ ನೋಡ್ರಿ ಅವರೆಲ್ಲ ಹೊರಗಡೆ ಇದ್ರೆ ನಾನು ನೀವು ಇಲ್ಲಿ ನೆಮ್ಮದಿಯ ಕೆಲಸ ಮಾಡಬಹುದು ಅದೇ ಅವ್ರು ಒಳಗಡೆ ಇದ್ರೆ ಅತ್ತೆ ಮನೆ ತರ ಇರ್ತಾರೆ ಅವ್ರ ಊಟ ತಿಂಡಿ ಅದು ಇದು ಅಂತ ನ್ಯಾಷನಲ್ ವೇಸ್ಟ್ ಸರ್ಕಾರಕ್ಕಿದೆಲ್ಲ ಲಾಸ್ ಅಲ್ವಾ ಇದ್ರ ಜೊತೆಗೆ ಅವ್ರ ಕಡೆಯವರು ಅವ್ರನ್ನ ಬಿಡಿ ಅನ್ಬಿಟ್ಟು ನಮ್ಮ ಮಕ್ಕಳನ್ನೆಲ್ಲ ಕಿಡ್ನಾಪ್ ಮಾಡಿ ನಮ್ಮ ಮನೆಗೆ ಫೋನ್ ಮಾಡಿ ನಮ್ಮ ಹೆಂಡತಿ ಮಕ್ಕಳು ಬೆದರಿಸ್ತಾರೆ ಇದೆಲ್ಲ ಯಾಕೆ ಬೇಕು ಯಾವ ಟೆನ್ಷನ್ ಇಲ್ಲದೆ ತಿಂಗಳ ತಿಂಗಳ ಸೈನ್ ಮಾಡಿದ್ರೆ ಸಂಬಳ ಕೆಲಸ ಮಾಡ್ಲಿ ಮಾಡದೆ ಹೋಗ್ಲಿ ನಮ್ಮ ಟೇಬಲ್ ಮೇಲೆ ಬಂದು ಬೀಳುತ್ತೆ ದೇಶ ಆಳೋರಿಂದಾನೆ ದೇಶ ಹಾಳಾಗ್ತಾ ಇದೆ ಇನ್ನು ನಾನು ನೀವು ಸೇರ್ಕೊಂಡು ದೇಶನ ಉದ್ಧಾರ ಮಾಡೋಕ್ಕಾಗತ್ತಾ ಊರಿನ ಉಸಾಬ್ರನ್ನೆಲ್ಲ ಕಟ್ಕೊಂಡು ನಮಗೇನಾಗಬೇಕು ನೋಡ್ರಿ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಒಂದು ಬಿಸಿ ಬಿಸಿ ಮಸಾಲೆ ಟೀನ ನನ್ನ ಚೇಂಬರ್ ಕಳಿಸಿ ಏನ್ರಯ್ಯ ಅಪ್ಪ ಮಗ ಇಬ್ರು ಸೇರ್ಕೊಂಡು ಆನೆ ಪಟಾಕಿ ಅದು ಇದು ಅಂದ್ರಿ ಪಟಾಕಿ ಹಂಗೆ ಟುಸ್ ಅಂದ್ ಬಿಡ್ತಾರಯ್ಯ ನಾನು ಹಂಗೆ ಅನ್ಕೊಂಡಿದ್ದೆ ಇನ್ನ ಆ ಕಾನೂನ ದೇವ್ರೇ ಕಾಪಾಡ ಪರಂದಾಮಯ್ಯ ಹಲೋ ಮಿಸ್ಟರ್ ACP ಅಗ್ನಿ ಲೆಟ್ ಮೀ ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಐ ಆಮ್ ಚೋಪ್ರಾ ವಿಜಯ್ ಚೋಪ್ರಾ ನೈಸ್ ಟು ಮೀಟ್ ಯು ನೈಸ್ ಟು ಮೀಟ್ ಯು ಕೂತ್ಕೊಳ್ಳಿ I am the managing director of Ajay Group of Industries and so many software companies. On phone madidre nane bartta idde. Sumne neeve yak tondre tolkodre. Yak bande gutta? Nin sincerity. Nan helok modle nam kade avarnella release maarsi. Nan mel ninge ishta faith ide annodun torskondidiya. Adukosra you just accept this small gift. ಥ್ಯಾಂಕ್ ಯು ವೆರಿ ಮಚ್ ಸರ್ ಸರ್ ಸರ್ಕಾರ ಕೊಡೋ ಸಂಬಳದಲ್ಲಿ ನಾನು ತೃಪ್ತಿಯಾಗಿದ್ದೇನೆ ಇದರ ಅವಶ್ಯಕತೆ ನನಗಿಲ್ಲ ಅಂಡ್ ಒನ್ ಮೋರ್ ಥಿಂಗ್ ನಿಮ್ಮ ಯಾವುದೇ ಒಂದು ವಿಷಯದಲ್ಲೂ ನಾನು ತಲೆ ಹಾಕೋದಿಲ್ಲ ವೆಲ್ ಸೆಟ್ ವೆಲ್ ಸೆಟ್ ವೆರಿ ಗುಡ್ ಆಫೀಸರ್ ವೆರಿ ಗುಡ್ ಐ ಕಮ್ ಅಕ್ರಾಸ್ ಸೋ ಮೆನಿ ಕ್ಯಾರೆಕ್ಟರ್ಸ್ ಬಟ್ ಯು ಆರ್ ಎ ಸಿನ್ಸಿಯರ್ ಆಫೀಸರ್ ಐ ಲೈಕ್ ಯು ಕೀಪ್ ಇಟ್ ಅಪ್ ಓಕೆ ಐ ವಿಲ್ ಸಿ ಯು ಅಗೇನ್ ಥ್ಯಾಂಕ್ ಯು ಸರ್ ಟೇಕ್ ಕೇರ್ ಓಕೆ ಬೇಬಿ ಅಮೂಲ್ ಬೇಬಿ ಆಮ್ ರೈಟ್ ಐ ಆಮ್ ಆಲ್ವೇಸ್ ರೈಟ್ ಪ್ಲೀಸ್ ಅಜಯ್ ನನ್ಗೆ ಹಸುವಾಗ್ತಾ ಇದೆ ನಂಗೆ ಹಸು ತಡ್ಕೊಳಕ್ ಆಗ್ತಾ ಇಲ್ಲ ಪ್ಲೀಸ್ ಅಜಯ್ ಹೌದಾ ನಮ್ ಬೇಬಿಗೆ ಹಸುವೆ ತಡ್ಕೊಳಕ್ ಆಗ್ತಿಲ್ಲ ಆ ಫುಡ್ ಕೊಡ್ರೋ
ಇದು ತಾಜ್ ಹೋಟೆಲ್ ಮಾಡಿರೋ ಮಟನ್ ಬಿರಿಯಾನಿ, ಇದು ಚಿಕನ್ ಕಬಾಬ್, ಇದು ಫ್ರಾನ್ಸ್ ಫ್ರೈ, ಇದು ವಿವಿ ಬೇಕರಿ ಮಾಡಿರೋ ಸ್ಪೆಷಲ್ ಬ್ರೆಡ್, ಇದೆಲ್ಲ ನಿನಗೆ ಅಂತ ತಿಳ್ಕೋಬೇಡ. ಇದು ನನ್ನ ಫ್ರೆಂಡ್ಸ್ ಪಾರ್ಟಿಗೆ ಅಂತ ತಂದಿರು, ಅವ್ರು ತಿಂತಾರೆ, ನೀನ್ ನೋಡ್ತಾ ಇರ್ತೀಯ. ಅಜಯ್ ಪ್ಲೀಸ್ ಅಜಯ್, ನಾನು ಅದರಿಂದ ಸತ್ತೋಗ್ತಾ ಇದ್ದೀನಿ. ಈ ಫುಡ್ ಎಲ್ಲ ನಿನ್ನಂತ ಮಸ್ತಿ ಇರೋ ಹುಡುಗಿಗೆ ವರ್ಕೌಟ್ ಆಗಲ್ಲ, ನಿನಗೆ ವರ್ಕೌಟ್ ಆಗಲ್ಲ. ಐಟಮೇ ಬೇರೆ, ನೀನು ಸಾಯಕ್ಕೂ ಆಗ್ದೆ ಬದುಕೋಕ್ಕೂ ಆಗ್ದೆ ಕ್ಷಣ ಕ್ಷಣಕ್ಕೂ ನರಳ್ತಾ ಇರ್ಬೇಕು, ಅದನ್ನ ನಾನ್ ನೋಡಿ ಮಜಾ ತಗೋತಾ ಇರ್ಬೇಕು. ಮನೆಯಿಂದ ಪೊಲೀಸ್ ಸ್ಟೇಷನ್, ಪೊಲೀಸ್ ಸ್ಟೇಷನ್ ಮನೆಗೆ, ಅಲ್ಲೂ ಅಲ್ದು ಸಾಕಾಗಿ ಈ ಜೀವಕ್ಕೆ ಸುಸ್ತಾಗಿ ನಾನು ಹಾಕೊಂಡ್ರು ಬೋರ್ಡ್ ಸವಿತಾ ಇದೆಯ ವಿನಃ ನನ್ನ ಮೊಮ್ಮಗಳಂತೂ ಸಿಗಲೇ ಇಲ್ಲ. ನಿಮ್ಮ ಕೈಲಿ ನನ್ನ ಮೊಮ್ಮಗಳನ್ನ ಕಂಡು ಹಿಡಿಯೋಕ್ಕಾಗಲಿಲ್ಲ ಅಂತ ಇಟ್ಕೊಳ್ಳಿ ಸರ್, ಹೋಗ್ಲಿ ಸತ್ತೋಗಿದೆ ಅಂತ ಹೇಳ್ಬಿಡಿ ಸರ್, ಹೇಳ್ಬಿಡಿ ಹೇಳ್ಬಿಡಿ ಸರ್. ಒಂದ್ ನಾಲ್ಕು ದಿವಸ ಹತ್ತು ಸುಳಿದು ಗೋಳಾಡಿ ನನ್ನ ಮಗ ಸೊಸೆ ಮೊಮ್ಮಗಳಿಗೆ ಒಂದೇ ಸಲ ಶ್ರದ್ಧ ಮಾಡಿ ಒಂದಷ್ಟು ಪಿಂಡ ಇಟ್ಟು ಒಂದಷ್ಟು ಎಳ್ಳು ನೀರು ಬಿಟ್ಟು ನಾನು ಅದೇ ನದಿಲಿ ಬಿದ್ದು ಸಾಯ್ತೀನಿ ಸರ್. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಸರ್, ನೀವು ದೊಡ್ಡ ಮನ್ಸು ಮಾಡಬೇಕು, ನೀವು ದೊಡ್ಡ ಮನ್ಸು ಮಾಡಿ ನನ್ನ ಮೊಮ್ಮಗಳನ್ನ ಕಣ್ಣೀರ್ದು ಕೊಡ್ಬೇಕು, ನಿಮ್ ಕಾಲ ಬಿಡ್ತೀರ ಸರ್. ಸರ್ ನಿಮ್ಮಂತ ಹಿರಿಯರು ಹೀಗೆಲ್ಲ ಮಾಡಬಾರ್ದು. ನನ್ನ ನೋವು ನನ್ನ ಸಂಕಟ ನಿಮಗೆ ಅರ್ಥ ಆಗ್ತಿಲ್ಲ ಸರ್. ನೋಡಿ ಸರ್, ನಿಮ್ ನೋವು ನನಗೂ ಅರ್ಥ ಆಗುತ್ತೆ, ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡ್ತಾನೆ ಇದ್ದೀವಿ, ಆಕೆ ಸಿಕ್ಕಿದ ಕೂಡಲೇ ನಿಮಗೆ ನಾವೇ ಇನ್ಫಾರ್ಮ್ ಮಾಡ್ತೀವಿ ಸರ್. ದಯವಿಟ್ಟು ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ, ನಿಮಗೆ ನಾ ಚಿರೋ ಋಣಿ, ಬರ್ತೀನಿ. ಒಳ್ಳೆ ಸರ್, ಹೋಗಿ ಬನ್ನಿ. ಬಂದೇ ಇರೋ ತಗಿ, ತುಂಬಾ ಅಶ್ವಾಗಿತ್ತಿದ್ದೀಯಾಟ್ ಏನಮ್ಮ ಪಾಪು ಇದೆಲ್ಲ? ಅಲ್ಲಮ್ಮ ಬೀದಿ ನಾಯಿ ಜೊತೆ ಏನಮ್ಮ ಆಟ? ಡಿಯರ್ ಫ್ರೆಂಡ್ಸ್, ನಿಮಗೆಲ್ಲ ಒಂದು ಗುಡ್ ನ್ಯೂಸ್. ಬ್ಯಾಂಗ್ಳೂರ್ ಸಿಟಿನ ಗೋಲ್ಡನ್ ಸಿಟಿ ಮಾಡೋ ಪ್ರಾಜೆಕ್ಟು ನಮ್ಮ ವಿಜಯ್ ಚೋಪ್ರಾ ಅವರ ಅಜಯ್ ಕನ್ಸ್ಟ್ರಕ್ಷನ್ಸ್ಗೆ ಸಿಕ್ಕಿದೆ. ಸಿಟಿ ಸುತ್ತ ಅಂಡರ್ಗ್ರೌಂಡ್ ಮೆಟ್ರೋ ಟ್ರೈನ್, ಮೆಗಾ ಫ್ಲೈಓವರ್ಗಳು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗಿ ಬರೋದಕ್ಕೆ ಗೈಡ್ ಟ್ರ್ಯಾಕ್ ಸೂಪರ್ ಹೈವೇ, ನಂದಿ ಹಿಲ್ಸ್ಗೆ ರೋಪ್ವೇ, ನಂದಿ ಹಿಲ್ಸ್ ಸರೌಂಡಿಂಗ್ ನಲ್ಲಿ ಲೇಕ್ ಕ್ರಿಯೇಟ್ ಮಾಡಿ ಫ್ಲೋಟಿಂಗ್ ರೆಸ್ಟೋರೆಂಟ್, ರೂಫ್ ಟಾಪ್ ಕಾರ್ ಪಾರ್ಕಿಂಗ್ ಕಾಂಪ್ಲೆಕ್ಸ್, ಇದನ್ನೆಲ್ಲ ಮಾಡೋದಕ್ಕೆ ಗವರ್ಮೆಂಟ್ ನಿಂದ ನಮಗೆ 4,000 crore ಸ್ಯಾಂಕ್ಷನ್ ಆಗಿದೆ. ಅದು ಕರೆಕ್ಟ್. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟುಡೇ, ವರ್ಕ್ ಈಗಿಂದೀಗಲೇ ಶುರು ಮಾಡಬೇಕು. ಇಟ್ಸ್ ಇಂಪಾಸಿಬಲ್. ವಿಜಯ್ ಚೋಪ್ರಾನ ಅದೇ ಗ್ರೂಪ್ ಆಫ್ ಕಂಪನೀಸ್ಗೆ ಬ್ಯಾಂಗ್ಲೂರ್ ಗೋಲ್ಡನ್ ಸಿಟಿ ಮೆಗಾ ಪ್ರಾಜೆಕ್ಟ್ ಟೆಂಡರ್ ಅನೌನ್ಸ್ ಮಾಡಿದೆ, ಹೇಗೆ ಸ್ಯಾಂಕ್ಷನ್ ಆಯ್ತು ಸರ್? ವಿಜಯ್ ಚೋಪ್ರಾ ಇರೋ ಫೈನಾನ್ಷಿಯಲ್ ಸಪೋರ್ಟ್, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಮತ್ತು ಮ್ಯಾನ್ ಪವರ್, ಅದು ಅಲ್ಲದೆ ಅವನಿಗೆ ಅಂಡರ್ ವರ್ಲ್ಡ್ ಲಿಂಕ್ ಕೂಡ ಇದೆ ಸರ್. ಅವ್ರನ್ನ ಎದುರಾಕೊಳ್ಳಕ್ಕೆ ಎಲ್ಲರೂ ಎದುರ್ತಾರೆ ಸರ್. ಸರ್ ಒಂದು ವೇಳೆ ಟೆಂಡರ್ ಅನೌನ್ಸ್ ಮಾಡಿದ್ರು ವಿಜಯ್ ಚೋಪ್ರಾ ಟೆಂಡರ್ ಆಗ್ತಾನೆ ಅಂದ್ರೆ ಬೇರೆ ಯಾರು ಟೆಂಡರ್ ಹಾಕೋದಿಲ್ಲ ಸರ್. ವಾಟ್ ಎವರ್ ಇಟ್ ಮೇ ಬಿ, ಅವನಿಗೆ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರಲಿ, ಅಂಡರ್ ವರ್ಲ್ಡ್ ಲಿಂಕೇ ಇರಲಿ, ಐ ಡೋಂಟ್ ಕೇರ್. ಟೀಮ್ ಹತ್ರ ಸ್ಪೆಷಲ್ ಪರ್ಮಿಷನ್ ತಗೊಂಡು ಅವನ್ ಎಲ್ಲ ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡ್ತೀನಿ. ಅವನ್ ಮಾಡಿರೋ ಎಲ್ಲ ಪ್ರಾಜೆಕ್ಟ್ನು 24 ಗಂಟೆ ಒಳಗಡೆ ಸ್ಮ್ಯಾಶ್ ಮಾಡ್ತೀನಿ. ದಟ್ ಈಸ್ ದಿಸ್ ಈಸ್ ಸಿಟ್ ಡೌನ್. ಸ
ಯಾರು ನಿಮ್ಗೆ ಪೆಂಡಾಲಕ್ಕ ಪರ್ಮಿಷನ್ ಕೊಟ್ಟವರು? ಅದಕ್ಕೆ ಕೇಳಕ್ ನೀನ್ ಯಾವನು? ನಾವು ಕಾರ್ಪೊರೇಷನ್ ರೆವಿನ್ಯೂ ಇನ್ಸ್ಪೆಕ್ಟರ್ಸ್, ಈ ಜಮೀನು ಗೌರ್ಮೆಂಟ್. ನಾವು ವಿಜಯ್ ಚೋಪ್ರಾ ಕಡೆಯವರು. ಗೌರ್ಮೆಂಟ್ ಅಂದ್ರೆ ವಿಜಯ್ ಚೋಪ್ರಾ, ವಿಜಯ್ ಚೋಪ್ರಾ ಅಂದ್ರೆ ಗೌರ್ಮೆಂಟ್. ನಮ್ಗೆ ಯಾಕ್ರಿ ಬೇಕು ಪರ್ಮಿಷನ್? ನಮಗ್ ಬೇಕು ಅಂದ್ರೆ ವಿಧಾನಸೌಧ ಎದುರುಗಡೆನೂ ಟೆಂಟ್ ಹಾಕೋತೀವಿ. ನೋಡಿ, ಇಲ್ಲಿ ಬಡ ಮಕ್ಕಳಿಗೋಸ್ಕರ ಸ್ಕೂಲ್ ಹಾಸ್ಟೆಲ್ ಕಟ್ಟಬೇಕಂತ ಡಿಸಿ ಆರ್ಡರ್ ಆಗಿದೆ. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿ. ಇಲ್ಲಿ ಪ್ರಾಣಿ ದಯಾ ಸಂಘ ಕಟ್ಟಿಸ್ಬೇಕು ಅಂತ ನಮ್ಮ ಬಾಸ್ ವಿಜಯ್ ಚೋಪ್ರಾ ಆರ್ಡರ್ ಆಗಿದೆ. ನೀವ್ ಇಲ್ಲಿ ಜಾಗ ಖಾಲಿ ಮಾಡಿ. ಒಳ್ಳೆ ಮತ ಜಾಗ ಖಾಲಿ ಮಾಡಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಪೊಲೀಸ್ ಕಂಪ್ಲೇಂಟ್? ನೀನ್ ಪೂಜೆ ಮಾಡೋಣ. ಯಾರೋ ನೀನು? ಅಧಿಕಾರಿ, ಜಿಲ್ಲಾ ಅಧಿಕಾರಿ. ಇಂಗ್ಲಿಷ್ ನಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತಾರೆ, ಶಾರ್ಟ್ ಆಗಿ ಡಿಸಿ ಅಂತಾರೆ. ಅರ್ಥ ಆಯ್ತಾ ನಿಮಗೆ? ಏನ ಏನಂದೆ? ವಿಜಯ್ ಚೋಪ್ರಾ ಅಂದ್ರೆ ಗೌರ್ಮೆಂಟ್, ಗೌರ್ಮೆಂಟ್ ಅಂದ್ರೆ ವಿಜಯ್ ಚೋಪ್ರಾನ? ಈಗ ಗೌರ್ಮೆಂಟ್ ಏನಂತ ತೋರಿಸ್ಬೇಕಾ? ಎನ್ಕ್ವೈರಿ ಮಾಡೋಷ್ಟು ಟೈಮ್ ನಮ್ಗಿಲ್ಲ. ಇನ್ನೊಂದ್ಸಲ ಇನ್ ಲ್ಯಾಂಡ್ ಮಾಫಿಯಾ ಕಂಡ್ರೆ ಅವ್ರನ್ನ ಸುಟ್ ಬೂದಿ ಮಾಡಿ ಆ ಬೂದಿನ ಚರಂಡಿ ಬಿದಾಕಿ. ವಿತೌಟ್ ಮೈ ಪರ್ಮಿಷನ್ ಹೌ ಡೇರ್ ಯು ಎಂಟರ್ ಮೈ ಚೇಂಬರ್? ವಿತೌಟ್ ಪರ್ಮಿಷನ್ ಐ ಕ್ಯಾನ್ ಎಂಟರ್ ಇನ್ ಟು ದ ಪಾರ್ಲಿಮೆಂಟ್ ಆಲ್ಸೋ. ಆಫ್ಟರ್ ಆಲ್ ದಿಸ್ ಈಸ್ ಪಬ್ಲಿಕ್ ಸರ್ವಿಸ್ ಆಫೀಸ್. ಇಲ್ಲಿಗೆ ಬರೋದಕ್ಕೆ ನನ್ಗೆ ಯಾರು ಪರ್ಮಿಷನ್ ಬೇಕಾಗಿಲ್ಲ. ಎಸ್, ಇದು ಪಬ್ಲಿಕ್ ಸರ್ವಿಸ್ ಆಫೀಸ್, ಆದ್ರೆ ಇಲ್ಲಿ ಸೌಜನ್ಯತೆಗೆ ಮಾತ್ರ ಬೆಲೆ, ನಿನ್ನಂಥವ್ರಿಗಲ್ಲ. ಹೌದು, ಇವತ್ತಾಗಬೇಕಾಗಿದ್ದ ಫಂಕ್ಷನ್ ಹಾಳು ಮಾಡೋಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ರು? ಅದು ಸರ್ಕಾರಕ್ಕೆ ಸಂಬಂಧಪಟ್ಟ ಜಮೀನು. ಆ ಜಮೀನಲ್ಲಿ ನೀನೇ ಅಲ್ಲ, ಇನ್ಯಾರೇ ಅತಿಕ್ರಮಣ ಮಾಡಿದ್ರು ಅವ್ರನ್ನ ಕಿಕ್ ಔಟ್ ಮಾಡಿ ಹೊರಗಾಕೋ ಪವರ್ನ ಗೌರ್ಮೆಂಟ್ ನನಗೆ ಕೊಟ್ಟಿದೆ. ಆಫ್ ಕೋರ್ಸ್, ಆ ಜಮೀನಲ್ಲಿ ನನಗೋಸ್ಕರ ಆಗ್ಲಿ, ನನ್ನ ವಂಶಸ್ಥರಿಗೋಸ್ಕರ ಆಗ್ಲಿ, ಬೆಡ್ರೂಮೋ ಬಾತ್ರೂಮೋ ಕಟ್ಟಿಸ್ಕೊಳ್ತಾ ಇಲ್ಲ. ನಿಮ್ಮಂತ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹೇಳೋದೊಂದು ಮಾಡೋದೊಂದು, ಗೌರ್ಮೆಂಟ್ ಪ್ರಾಪರ್ಟೀಸ್ನೆಲ್ಲ ನುಂಗ್ ಹಾಕೋದಿಕ್ಕೆ ಇದೊಂದು ನೆಪ ಅಷ್ಟೇ. ಓಕೆ ಓಕೆ, ನೋಡಿ ಸರ್, ಲೆಟ್ ಅಸ್ ಕಮ್ ಟು ಎ ಕಾಂಪ್ರಮೈಸ್. ನಿಮ್ಗೆ ಎಷ್ಟು ಹಣ ಬೇಕಾದ್ರೂ ತಗೊಳ್ಳಿ, ಸುಮ್ಮನೆ ಸಕರ ಮಾಡ್ಬೇಡಿ. ಫೋಟೋ ತೆಗೆದೆ. ನಾವು ಪ್ರೆಸ್ನವರು, ಫೋಟೋ ತೆಗಿಯಕ್ಕೆ ನಮ್ಗೆ ಯಾರು ಪರ್ಮಿಷನ್ ಬೇಕಾಗಿಲ್ಲ. ಜರ್ನಲಿಸಮ್ ಇಸ್ ಪಿಲ್ಲರ್ ಆಫ್ ಡೆಮೋಕ್ರೆಸಿ, ಡೂ ಯು ನೋ ದಟ್? ರೇ ಸ್ವಾಮಿ, ನೀವು ಯಾರನ್ನೇ ಎದುರಾಕೊಂಡು ಬೇಕಾದ್ರೆ ಬದುಕ್ಬೋದು, ಆದ್ರೆ ನಮ್ಮಂತ ಪ್ರೆಸ್ನವ್ರನ್ನ ಎದುರು ಹಾಕೊಂಡ್ರೆ ನಿಮ್ ಇಲ್ಲೀಗಲ್ ಆಕ್ಟಿವಿಟೀಸ್ ಪೇಪರ್ನ ಪ್ರಿಂಟ್ ಆಗುತ್ತೆ. ಹೌದಾ? ನನ್ನನ್ನು ಎದುರಾಕೊಂಡ್ರೆ ಏನಾಗುತ್ತೆ ಗೊತ್ತಾ? ಐ, ಈ ಫೋಟೋ ನಿನ್ ಪೇಪರ್ನಲ್ಲಿ ಪ್ರಿಂಟ್ ಆಗೋದಕ್ಕಿಂತ ಮೊದಲು ನಿನ್ ಹೆಣ ಬಿದ್ದಿರುತ್ತೆ. ಮುಚ್ಚ ಬಾಯಿ. ಏನ ನೀನೇನ್ ಕರ್ನಾಟಕ ಡಾನ್ ಅಂತ ತಿಳ್ಕೊಂಡಿದ್ಯಾ? ನಿನ್ ಆವಾಜ್ ಎಲ್ಲ ಇಲ್ಲಿ ನಡೆಯೋದಿಲ್ಲ. ನಿನ್ ಹಣ ತಗೊಂಡೋಗಿ ಮೆಜೆಸ್ಟಿಕ್ ಗಟಾರದಲ್ಲಿ ಹಾಕಲೆ. ನಿನಗೆ ಜಸ್ಟ್ ಒನ್ ಮಿನಿಟ್ ಟೈಮ್ ಕೊಡ್ತಾ ಇದ್ದೀನಿ. ಮೊದಲು ಜಾಗ ಖಾಲಿ ಮಾಡು, ಇಲ್ಲ ಅಂದ್ರೆ ಆಸ್ ಪರ್ ಲಾ ಆಕ್ಷನ್ ತಗೋಬೇಕಾಗುತ್ತೆ. ಮಿಸ್ಟರ್ ಅಗ್ನಿ, ಐ ಆಮ್ ವಿಜಯ್ ಚೋಪ್ರಾ.
ಇವತ್ತು ನಮ್ಮ ಕಡೆಯವರು ನಿಮ್ಮ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಒಬ್ಬನ ಫಿನಿಶ್ ಮಾಡ್ತಾ ಇದ್ದಾರೆ. ನೀನೇನು ಎದುರ್ಕೋಬೇಡ, ನಾನು ನೋಡ್ಕೊಂತೀನಿ ಬಿಡು. ಪ್ಲೀಸ್ ನನ್ನ ಸೇವ್ ಮಾಡಿ ಸರ್, ನನ್ನ ಒಬ್ಬ ಜರ್ನಲಿಸ್ಟ್ ಸರ್, ಪ್ಲೀಸ್. ಮಿಸ್ಟರ್ ವಿಜಯ್ ಚೋಪ್ರಾ, ಇಲ್ಲಿ ನೋಡಿ, ಇವನೊಬ್ಬ ರಿಪೋರ್ಟರ್ ಅಂತ ಹೇಳ್ತಾ ಇದ್ದಾನೆ. ಇವನಿನ್ ಮೇಲೆ ನಿಮ್ ವಿಷಯಕ್ಕೆ ಬರ್ದಿರೋ ತರ ನಾನು ನೋಡ್ಕೋತೀನಿ. ಓಕೆ, ಏನಪ್ಪ ಮಿಸ್ಟರ್ ಆಗ್ಲಿ, ರಿಪೋರ್ಟರ್ ಆಗ್ಲಿ, ಎಡಿಟರ್ ಆಗ್ಲಿ, ನನ್ಗೆ ಆಪೋಸಿಟ್ ಆಗಿ ಬರ್ದ ಅಂದ್ಮೇಲೆ ಅವನ್ ಬದುಕಿರಬಾರ್ದು. ದಿಸ್ ಈಸ್ ಮೈ ಪಾಯಿಂಟ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಸಿಚುಯೇಷನ್. ಸ್ಟೇಷನಲ್ಲಿ ಆ ಮುರುಕನ್ ಕಾಟ, ಮನೆಗೆ ಬಂದ್ರೆ ಇಲ್ಲಿ ನಾಯಿ ಕಾಟ, ಮಧ್ಯೆ ಆರಾಮಾಗಿ ನಿದ್ದೆ ಮಾಡಕ್ಕೂ ಆಗಲ್ಲ. ಮತ್ತೆ ಮತ್ತೆ ತರ್ಟಿ ನಾಯಿ. ಏಯ್ ಗೆಟ್ ಔಟ್, ಗೆಟ್ ಔಟ್. ಸಂಬಂಧ
ಭಾಗ್ಯಗಳ ಮೇರಿಸೋ ಭಾವದ ಬಂದ ಹುಟ್ಟು ಹಬ್ಬ ಮತ್ತು ಮರಿಗೆ ಹಲೋ, ನಾನು ಪೊಲೀಸ್ ಆಫೀಸರ್ ಅಗ್ನಿ ಮಾತಾಡ್ತಾ ಇದ್ದೇನೆ. ನೋಡಿ, ನಮ್ಮನೆ ಕಾಂಪೌಂಡ್ ಒಳಗೆ ಯಾವುದೋ ಬೀದಿ ನಾಯಿ ನುಗ್ಗಿಬಿಟ್ಟು ಬಹಳ ತೊಂದರೆ ಕೊಡ್ತಾ ಇದೆ. ದಯವಿಟ್ಟು ಆದಷ್ಟು ಬೇಗ ಬಂದು ಅದನ್ನ ಹಿಡ್ಕೊಂಡು ಹೋಗಿ. ಡ್ಯಾಡಿ ಡ್ಯಾಡಿ ಬೇಡ ಡ್ಯಾಡಿ, ಅದು ತುಂಬಾ ಒಳ್ಳೆ ನಾಯಿ ಡ್ಯಾಡಿ, ಪ್ಲೀಸ್ ಡ್ಯಾಡಿ. ನೋಡು, ನೀನ್ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಲ್ಲ, ಬೇಗ ಹೇಳ್ಬೇಕು ತಾನೆ. ಕಮಾನ್ ಮಲ್ಕೊಬಮ್ಮ, ಬಾ ಬಾಮ್ರಿ. ಏನ್ ಸಮಾಚಾರ ಹೇಳಿ ಸರ್? ನಾನೊಬ್ಬ ರಿಟೈರ್ಡ್ ಆಫೀಸರ್. ನನ್ನ ಮೊಮ್ಮಗಳು ಕಾಣೆ ಆಗಿದ್ದಾಳಂತ ಕಂಪ್ಲೇಂಟ್ ಕೊಟ್ಟು ಸುಮಾರು ಮೂರು ತಿಂಗಳಾಯ್ತು. ಮೂರು ತಿಂಗಳಾಯ್ತು ಸರ್, ಇಟ್ಸ್ ಅ ಫ್ಯಾಕ್ಟ್. ಇದುವರೆಗೂ ಪತ್ತೆ ಆಗಿಲ್ಲ. ನಂಗೆ ತುಂಬಾ ಟೆನ್ಷನ್ ಆಗಿದೆ. ಪೊಲೀಸ್ನವರು ಹುಡುಕೋ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಅದೇ ಸ್ಟೇಷನ್ನಲ್ಲಿ ನಿಮ್ಮ ತಂಗಿ ಡ್ಯೂಟಿ ಮೇಲೆ ಇದ್ದಾಗ ಈ ಕೇಸ್ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಫೈಲ್ ಓಪನ್ ಮಾಡಿದೆ. ನನ್ಗೆ ಬಹಳ ಖುಷಿ ಆಯ್ತು ಸರ್, ನನ್ನ ಮೊಮ್ಮಗಳು ಸಿಕ್ಬಿಟ್ಲು ಅಂತ. ಅನ್ಫಾರ್ಚುನೇಟ್, ನಿಮ್ಮ ತಂಗಿ ಸಸ್ಪೆಂಡ್ ಆಗ್ಬಿಟ್ರು ಸರ್. ಇಟ್ ಈಸ್ ಮೈ ಪರ್ಸನಲ್ ರಿಕ್ವೆಸ್ಟ್, ನನ್ನ ಮೊಮ್ಮಗಳು ಸತ್ತಿದ್ದಾಳೋ ಬದುಕಿದ್ದಾಳೋ ಅಂತ ನಮಗೆ ಗೊತ್ತಾಗಬೇಕು ಸರ್. ಅಣ್ಣ, ಇವ್ರ ದುಃಖ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಅಲ್ದೆ ಇವ್ರ ಮಗ ಸೊಸೆ ಕೊಲೆ ಬೇರೆ ಆಗಿದೆ. ಇಷ್ಟಾದ್ರೂ ಇವ್ರ ಕೇಸ್ ಇನ್ವೆಸ್ಟಿಗೇಷನ್ ಯಾಕೆ ಆಗ್ತಾ ಇಲ್ಲ? ಆ ಸ್ಟೇಷನ್ ಪೊಲೀಸ್ ಆಫೀಸರ್ ಯಾರು? ACP ಅಗ್ನಿ. ಆ ಫೈಲ್ನ ನಾನು ರಿಓಪನ್ ಮಾಡಿಸ್ತೀನಿ. ಹಲೋ, ಈಗ ನೀನು ಎಲ್ಲಿದ್ದೀಯಾ? ಇಲ್ಲಿಗೆ ಬಂದೆ ಯಾರು? ನೀನು ಇಲ್ಲಿ ಕರ್ಕೊಂಡ್ ಬಂದಿದ್ದು? ನಿನ್ಗೇನಾಗಿಲ್ಲ ತಾನೆ? ಶಭಾ, ಸೆಂಟಿಮೆಂಟ್ ಅಂದ್ರೆ ನಿಮ್ದು. ನಿಮ್ ಮಗು ಒಂದು ಕ್ಷಣ ಕಾಣಿಸಿಲ್ಲ ಅಂದ ತಕ್ಷಣ ಎಷ್ಟೊಂದು ಗಾಬರಿ, ಎಷ್ಟೊಂದು ಟೆನ್ಷನ್. ವಾಹ್ ವಾಹ್, ಮೆಚ್ಚಬೇಕಾದ್ರೆ ಸರ್, ನೀವ್ ನಿಮ್ ಮಗು ಮೇಲೆ ಇಟ್ಟಿರೋ ಪ್ರೀತಿ. ಅದೇ ಇವ್ರ ಮೊಮ್ಮಗಳು ಮೂರ್ ತಿಂಗಳನ್ನ ಕಾಣಿಸ್ತಾ ಇಲ್ಲ, ಸತ್ತಿದಳೋ ಬದುಕಿದಳೋ ಅನ್ನೋದು ಗೊತ್ತಾಗದೆ ಅನ್ನ ನೀರು ಬಿಟ್ಟು ಅವಳಿಗೋಸ್ಕರ ಹುಡುಕ್ತಾ ಇರೋದು ಗೊತ್ತಾದ್ರು ನಿನ್ಗೇನು ಅನಿಸ್ಲಿಲ್ವಾ? ಒಂದಿನ ನಿಮ್ ಮಗು ಕಾಣದೇ ಇದ್ದಕ್ಕೆ ನಿಮ್ಗೆ ಎಷ್ಟೊಂದು ಟೆನ್ಷನ್ ಆಯ್ತು. ಮೂರ್ ತಿಂಗಳು, ಮೂರ್ ತಿಂಗಳಿಂದ ನನ್ನ ಮೊಮ್ಮಗಳು ಕಾಣದೆ ಹಗಲು ರಾತ್ರಿ ಹುಚ್ಚಿನಂತಾಗಿ CM ಆಫೀಸು, ಪೊಲೀಸ್ ಸ್ಟೇಷನ್, ಕಮಿಷನರ್ಸ್ ಆಫೀಸ್ ಅಂತ ಅಲ್ಲಾಡಿದಿನಲ್ಲ, ನನ್ನ ನೋವು ಎಷ್ಟಿರ್ಬೇಡ. ಪೊಲೀಸ್ನವ್ರಿಗೆ ಸೆಂಟಿಮೆಂಟ್ ಇರಬಾರ್ದು ಅಂತಾರೆ. ಇದೊಂದು ವಿಷಯದಲ್ಲಿ ನೀನು ಕರೆಕ್ಟ್ ಅಗ್ನಿ, ನಿನಗೆ ಸೊಸೈಟಿ ಮೇಲೆ, ಇನ್ನೋಸೆಂಟ್ ಸಿಟಿಸನ್ಸ್ ಮೇಲೆ ನಿಂಗೆ ಸೆಂಟಿಮೆಂಟ್ ಇಲ್ಲ. ನಿಂಗೆ ಸೆಂಟಿಮೆಂಟ್ ಇರೋದು ಬರೀ ನಿನ್ ಮಗು ಮೇಲೆ ಮಾತ್ರ. ಆವತ್ತ ಜರ್ನಲಿಸ್ಟ್ ಬಂದು ನನ್ನ ಸಾಯಿಸ್ತಿದ್ದಾರೆ, ನನ್ನ ಉಳಿಸಿ ಉಳಿಸಿ ಅಂತ ಬೇಡ್ಕೊಂಡಾಗ ನಿಮ್ಮ ಮನುಷ್ಯತ್ವ ಏನಾಗಿತ್ತು? ಸತ್ತೋಗಿತ್ತ? ಕಾಕಿ ಹಾಕೊಂಡು ಜನಗಳ ಸೇವೆ ಮಾಡ್ತೀವಿ ಅಂತ ಪ್ರಮಾಣ ವಚನ ತಗೊಂಡು ಯಾಕೆ ಪವಿತ್ರವಾದ ಕಾಕಿಗೆ ಅವಮಾನ ಮಾಡ್ತೀಯ? ತಾಕತ್ತಿಲ್ಲ ಅಂದ್ರೆ ಈ ಕಾಕಿನ ಕಿತ್ತು ಬಿಸಾಕಿ ಇನ್ನೊಂದು ಕಾಕಿ ಹಾಕೊಂಡು ಚಪ್ರಾಸಿ ಕೆಲಸ ಮಾಡು, ಎಷ್ಟೋ ಮರ್ಯಾದೆ ಇರುತ್ತೆ. ಲಯನ್ ಹಾರ್ಟೆಡ್ ಪೊಲೀಸ್ ಆಫೀಸರ್ಸ್ ಅಂದ್ರೆ ಕರ್ನಾಟಕ ಪೊಲೀಸ್ ಅಂತ ಹೆಸರು ಮಾಡಿರೋ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಮಂತ ಹೇರಿಗಳು, ಹೆಂಬೇಡಿಗಳು, ಶಂಡ್ರು ಪೊಲೀಸ್ ಆಫೀಸರ್ ಆಗಿರೋದು ನಾಲಾಯಕ್ಕು. ಇಟ್ಸ್ ಅ ಶೇಮ್ ಆನ್ ದಿ ಪಾರ್ಟ್ ಆಫ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್. ಒಬ್ಬ ಅಪರಾಧಿಗೆ ಮತ್ತೊಬ್ಬ ಅಪರಾಧಿನ ಶಿಕ್ಷಿಸೋಕ್ಕಾಗ್ಲಿ ದಂಡಿಸೋಕ್ಕಾಗ್ಲಿ ಯೋಗ್ಯತೆ ಇರಲ್ಲ. ಅದೇ ರೀತಿ ಒಬ್ಬ ಕೊಲೆಗಾರಂಗೆ ಮತ್ತೊಬ್ಬ ಕೊಲೆಗಾರನ ಅರೆಸ್ಟ್ ಮಾಡೋದಕ್ಕೆ ಹಕ್ಕಿರಲ್ಲ. ಯಾಕೆ ಅಂದ್ರೆ ನಾನೇ ಒಬ್ಬ ಕೊಲೆಗಾರ.
ಜಾದ ನಾಟಕಕ್ಕೆ ಕಾಕಿ ಹಾಕ್ದವರು ತಿರು ಕೂಡ ನೋಡಲ್ಲ. ನೀನು ಡೈರೆಕ್ಟ್ ಆಗಿ ಈ ದಾದ ನಾಟಕಕ್ಕೆ ಬಂದಿದ್ಯಲ್ಲ, ನಿನ್ ತಾಕತ್ ಬೆಚ್ಚಬೇಕಾದ್ರೆ ಬೋಲೋ ಕ್ಯಾ ಸಮಾಚಾರ ಬೋಲೋ. ಸಮಾಚಾರ ಹೇಳೋಕ್ಕಾಗ್ಲಿ ಕೊಡೋಕ್ಕಾಗ್ಲಿ ನಾನೇನು ಪ್ರಸ್ತುವನಲ್ಲ, ಆಫೀಸರ್ ಅಗ್ನಿ. ನಿನ್ನಂತ ದಾದಾಗಿರಿ ಮಾಡೋ ಪುಟ್ಕೋತಿ ದಾದಾಗಳಿಗೆಲ್ಲ ಈ ಕದರ್ ಕಾಕಿಪವರ್ ಏನು ಅಂತ ತೋರ್ಸೋಕೆ ನಾನ್ ಇಲ್ಲಿಗೆ ಬಂದಿರೋದು. ಮನೇಲಿ ಹೇಳ ಬಂದಿದ್ಯಾ ಬೇಟ? ಶಾಬಾಶ್, ವೆರಿ ಗುಡ್ ಕ್ವಶನ್. ಆನ್ಸರ್ನ ನಾನೇ ಕೊಡ್ತೇನೆ. ನಿನ್ನಂತ ಬಚ್ಚ ನನ್ನ ಮಕ್ಕಳನ್ನ ನನ್ನ ಬೂಟ್ ಕಾಲಲ್ಲಿ ಹೊಸ್ಕಾಕಿ ಡ್ರೈನೇಜ್ ಅಲ್ಲಿ ಮುಚ್ಚಾಕ್ಬಿಟ್ಟಿದ್ದೀನಿ. ಡಾಕ್ಟರ್ ಸರ್, ಟ್ರೀಟ್ಮೆಂಟ್ ಕೊಡಿ ನನ್ನ ಮಗನಿಗೆ. ಸರಿ ಸರ್. ಏನ್ ಇಂಜೆಕ್ಷನ್ ಇದು? ಸ್ಟಿಚ್ ಹಾಕೋವಾಗ ನೋವು ಗೊತ್ತಾಗ್ದಿಲ್ಲ ಅಂತ ಪೇನ್ ಕಿಲ್ಲಿಂಗ್ ಇಂಜೆಕ್ಷನ್. ಇಂಜೆಕ್ಷನ್ ಬೇಡ, ಹಾಗೆ ಹೊಲೆ. ನೀನ್ ಹೊಲಿಯೋವಾಗ ಆ ನೋವನ್ನ ನಾನು ಅನುಭವಿಸ್ಬೇಕು. ಮುಂದೆ ನಾನು ಅವನು ಕೊಡೋ ನೋವಿಗೆ ಪ್ರಪಂಚದಲ್ಲಿ ಯಾವ ಪೇನ್ ಕಿಲ್ಲರ್ ಸಿಗಬಾರ್ದು. ನೋ ನೋ ಮಿಸ್ಟರ್ ಅಗ್ನಿ, ಕಂಟ್ರೋಲ್ ಯೋರ್ ಸೆಲ್ಫ್. ನೀವೇನಾದ್ರೂ ಇವನ್ ಮೇಲೆ ಕೈ ಮಾಡಿದ್ರೆ ನಾನು ಅವ್ನು ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾಗತ್ತೆ. ದಯವಿಟ್ಟು ನೀವು ಆಚೆ ಇರಿ, ನಾನು ಟ್ರೀಟ್ಮೆಂಟ್ ಕೊಡ್ತೀನಿ. ಬ್ರದರ್ ಪ್ಲೀಸ್ ಕೋಆಪರೇಟ್. ಪ್ರಣಯದ ಪುಟವೇ
come and kiss me. You are me, calling to death. I am you, I love me for that. Let's go and enjoy anywhere. Hey, premada sudhe, neenu kodalu, belliya ratha, nanna baduku. Paalige jothe, neenu sigalu, jeevana vella, sukhada honalu. Hridayada midita, ninna adhara. ಗಂಡ ಏನ್ ಹಿಟ್ಲರ ಅಲೆಕ್ಸಾಂಡರ ನೆಪೋಲಿಯನ್ನ ಅಂತವರೆಲ್ಲರೂ ಹಿಸ್ಟ್ರಿಲ್ ಮಣ್ಣಾಗಿರುವಾಗ ನಿನ್ ಗಂಡ ಯಾವ ಲೆಕ್ಕನೆ? ಅವನ್ ಗುಗ್ದು ಬುದ್ಧಿ ಹೇಳು, ಅದು ಬಿಟ್ಟು ಹೀಗ್ ನಿಗ್ರಾಡಿದ್ರೆ ಅವನ್ ಚಿತೆಗೆ ನೀನೇ ಕೊಳ್ಳಿ ಇಟ್ಟು ಮುಂದೆ ಆಗ್ಬೇಕಾಗತ್ತೆ. ನಮ್ ಕಡೆಯವ್ರನ್ನೆಲ್ಲ ಇಮ್ಮಿಡಿಯೇಟ್ ಆಗಿ ರಿಲೀಸ್ ಮಾಡೋಕ್ ಹೇಳು. ಇಲ್ದೇ ಇದ್ರೆ ನಾಳೆ ಬೆಳಗಾಗೋದ್ರೊಳಗೆ ನಿನ್ ಗಂಡನ್ ಜೊತೆ ನಿನ್ ಮಗುಗೂ ಒಂದ್ ಚಟ್ಟ ರೆಡಿ ಮಾಡ್ಕೋ. ಯಾರ್ದೇ ಫೋನು? ಯಾರ ಬೇಕ್ರಿ ಈ ಜೀವನ? ಕ್ಷಣ ಕ್ಷಣಕ್ಕೂ ಹೆದರ್ಕೊಂಡು ನೆಮ್ಮದಿ ಇಲ್ದಿರೋ ಈ ಬದುಕು, ಇದು ಒಂದ್ ಜೀವನನೇನ್ರಿ? ದೇಶ, ಸಮಾಜ, ಕಾನೂನು ಅಂತ ಎಷ್ಟು ಹೋರಾಡಿದ್ರಿ, ಏನ್ ಕೊಡ್ತು ನಿಮ್ಗೆ ಈ ದೇಶ ಆಗ್ಲಿ, ಸಮಾಜ ಆಗ್ಲಿ, ಕಾನೂನ್ ಆಗ್ಲಿ? ಹಗಲು ರಾತ್ರಿ ಕಳ್ಳರ ಹತ್ರ, ರೌಡಿಗಳ ಹತ್ರ ಹೊಡೆದಾಡಿ ಬಡ್ದಾಡಿ ಅವ್ರನ್ನೆಲ್ಲ ಜೈಲ್ ಹಾಕಿದ್ರಿ, ಏನ್ ಬಂತು ಪ್ರಯೋಜನ? ಇದ್ರಿಂದ ಏನಾದ್ರು ಸಮಾಜ ಬದ್ಲಾಯ್ತಾ ಇಲ್ಲ ದೇಶ ಬದ್ಲಾಯ್ತಾ? ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಲಿ ಮಾಡೋ ಹೆಂಡತಿ ಕೂಡ ಎಷ್ಟು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದಾಳೆ. ತಾಳಿ ಕಟ್ಟಿಸ್ಕೊಂಡು ನಿಮ್ ಜೊತೆ ಒಂದು ರಾತ್ರಿನಾದ್ರೂ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದೀನ. ಆ ಕ್ಷಣದಲ್ಲಿ ಏನಾಗುತ್ತಪ್ಪ ದೇವ್ರೆ ಅಂತ ಜೀವನ ಕೈನಲ್ಲಿ ಇಟ್ಕೊಂಡು ಬದುಕ್ತಾ ಇದ್ದೀನಿ. ಏನಾದ್ರೂ ಕೇಳಿದ್ರೆ ಕ್ಯೂಟಿನೆ ನನ್ ತಾಯಿ, ಆ ತಾಯಿ ನನ್ ದ್ರೋಹ ಮಾಡಲ್ಲ ಅಂತ ಹೇಳಿ ನನ್ ಬಾಯಿ ಮುಚ್ಚಿಸ್ತೀರಾ? ಸುಮಾ ಪ್ಲೀಸ್, ತಿಳಿದು ನನ್ನ ಕೋಪ ಬರ್ಸ್ಬೇಡ. ಕೋಪ ಮಾಡ್ಕೊಳಕ್ಕೆ ತಪ್ಪು ನಿಮ್ದೇ ರೀ. ಎಲ್ಲ ಹಾಗೆ ನಾವು ಬದುಕಬೇಕು ಅಂದ್ರೆ ಈ ದರಿದ್ರ ಪೊಲೀಸ್ ಕೆಲಸನ, ಯೂನಿಫಾರ್ಮ್ ಹೆಂಡತಿ ಅನ್ನೋ ಅಧಿಕಾರ ಚಲಾಯಿಸಿ ಡ್ಯೂಟಿ ಬಗ್ಗೆ ಯೂನಿಫಾರ್ಮ್ ಬಗ್ಗೆ ಏನಾದ್ರೂ ಕೆಟ್ಟದ ಮಾತಾಡಿದ್ರೆ ನಿನಗೆ ಗಡ್ಡ ಸ್ಥಾನದಲ್ಲಿರೋ ನಾನು ಪೊಲೀಸ್ ಆಫೀಸರ್ ಆಗಿ ಟ್ರೀಟ್ ಮಾಡ್ಬೇಕಾಗತ್ತೆ. ಹುಷಾ ಹೇಳು, ಯಾರು ಫೋನ್ ಮಾಡಿದ್ದು? ಕಮ್ ಆನ್ ಟೆಲ್ ಮೀ. ಹಾಕಿದ್ದೀರಲ್ಲ ಸೌಡಿ, ಅವ್ರ ಕಡೆಯವರು. ಹಲೋ, ನಿನ್ನ ರಿಲೀಸ್ ಮಾಡುವಂತ ನಮ್ಮ ಮನೆಗೆ ಫೋನ್ ಮಾಡಿ ನನ್ನ ಹೆಂಡತಿನ ಬೆದರಿಸೋರು ಯಾರು? ಟೆಲ್ ಮೀ. ಬೆದರಿಸೋದೇನ್ ಬಂತು? ನಮ್ ಬಾಸ್ ಹೇಳಿದ್ದನ್ನೇ ಮಾಡೋರು, ಮಾಡೋದನ್ನೇ ಹೇಳೋರು. ಏನು ಏನಿವಲ್ಲ, ನಿನಗೆ ಸ್ಟಿಚಸ್ ಹಾಕೋದಕ್ಕೆ ಪೇನ್ ಕಿಲ್ಲರ್ ಬೇಡವಾ? ಈಗ ನೋಡು, ಪೇನೇ ಇಲ್ಲದೆ ಕಿಲ್ ಮಾಡೋದು ಹೇಗೆ ಅಂತ ನಾನು ನಿನಗೆ ತೋರಿಸ್ತೇನೆ. ಕಮ್ ಆನ್ ಹೇಳು. ರಾಜೇಶ್ವರಿ ದೇವಿ. ಏನು ಹ್ಯಾಂಡಿಕ್ಯಾಪ್ ಅಂತ ಸುಮ್ಮನೆ ಇದ್ರೆ ಜನರ ಮುಂದೆ ಅವಮಾನ ಮಾಡ್ತೀಯ? ನಿನ್ನ ವ್ಯವಹಾರನೆಲ್ಲ ಈಗ ಚುಕ್ತ ಮಾಡ್ತೀನಿ ಮುಕುಂದ. ಜೈ ಭಾರತ್ ಮಾತಾ. ಗೋರಿಪಾಳ್ಯದಲ್ಲಿ ಕಮ್ಯುನಲ್ ಕ್ಲಾಶಸ್ ನಡೀತಾ ಇದೆ, ಈ ಬಾಡಿನ ತಗೊಂಡು ಹೋಗಲ್ ಬಿಸಾಕ್ರು. ಹತ್ಕೊಂಡು ಉರಿತಾ ಇರೋ ಗಲ್ಬೆಗೆ ಪೆಟ್ರೋಲ್ ಸುರಿದಾಗತ್ತೆ, ಎತ್ಕೊಂಡು ಹೋಗ್ರೋ.
ಬೆಳೆದಿಂತಿರೋ ಮೂರು ಜನ ಹೆಣ್ಮಕ್ಳಿದ್ದಾರೆ, ದೇಶಕ್ಕೋಸ್ಕರ ಯುದ್ಧದಲ್ಲಿ ಕಳ್ಕೊಳ್ಕೊಂಡೆ. ಸರ್ಕಾರ ಎಕ್ಸರ್ಸ್ಮೆನ್ ಕೋಟಾದಲ್ಲಿ ಸ್ಯಾಂಕ್ಷನ್ ಮಾಡಿರೋ ಪೆಟ್ರೋಲ್ ಪಂಪ್ ಲೈಸೆನ್ಸ್ನ ಎಂ ಪಿ ರಾಜೇಶ್ವರ ದೇವಿ ಹಣ ಕೊಡ್ತೀನಿ ಅಂತ ಬಸ್ಕೊಂಡು ಮೋಸ ಮಾಡ್ಕೊಂಡು ಸರ್, ಪ್ಲೀಸ್ ಹೆಲ್ಪ್ ಮಿ ಸರ್. ಟೇಕ್ ದೆಮ್ ಟು ಕಸ್ಟಡಿ ಅಂಡ್ ಪಾಸ್ ದ ಮೆಸೇಜ್ ಟು ಕಂಟ್ರೋಲ್ ರೂಮ್. ರಾಜೇಶ್ವರಿ ದೇವಿ ಯಾಕೆ ಅರ್ಚ್ಕೋತೀಯಾ ಮುಚ್ಚಲೆ? ಮೂರಾಣೆ ಪೊಲೀಸು, ಈ ರಾಜೇಶ್ವರಿ ದೇವಿನ ಎದುರು ಹಾಕೊಂಡ್ರೆ ನಿನ್ನ ಕಾಲ್ ಚೆಂಡ್ ಮಾಡಿ ಟೂರ್ನಮೆಂಟ್ ಟೂರ್ನಮೆಂಟ್ ಆರಿಸ್ಬಿಡ್ತೀನಿ. ಮುಚ್ಚಲೆ, ಚಿಕ್ಕಲಾಲ್ ಬಾಗಿನ ಕೊಚ್ಚೆ ಮುರಿ ಪಕ್ಕದಲ್ಲಿ ಕಳ್ಬಟ್ಟಿ ಮಾಡ್ತಾ ಇದ್ ನೀನು, ಕತ್ಲಾಗ್ತಾ ಇದ್ದಂಗೆ ಡಿಸ್ಕೌಂಟ್ ಅಲ್ಲಿ ತಗೊಂಡು ಖಾದಿ ಸೀರೆ ಉಟ್ಕೊಂಡು ಸಮಾಜ ಸೇವಿಕಿಂತ ಸೆಕ್ಯೂರಿಟಿ ಗಾರ್ಡ್ ಹತ್ರ ಸುಳ್ಳು ಹೇಳಿ ಎಲ್ ಎಚ್ ಅಲ್ಲಿ ನೀನ್ ನಡೆಸ್ತಾ ಇದ್ ನವರಂಗಿ ಆಟ ನಂಗೆ ಗೊತ್ತಿಲ್ಲ ಅನ್ಕೊಂಡೇನಲ್ಲಿ. ಎಲ್ ಎಚ್ ಹೋಗಿ ಬರ್ತಾ ಹೆಲ್ತ್ ಮಿನಿಸ್ಟರ್ ಕಾಲ್ ಡ್ರೈವರ್ಗೆ ಎರಡನೇ ಹೆಂಡತಿಯಾಗಿ ಸೆಟಪ್ ಆದವಳು, ಪರ್ಮನೆಂಟ್ ಸೋಷಿಯಲ್ ವರ್ಕರ್ ನೆಪದಲ್ಲಿ ಗಾರ್ಮೆಂಟ್ಸ್ ಹೋಗೋ ಬಡ ಹುಡುಗಿರಿಗೆಲ್ಲ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಆಸೆ ತೋರಿಸಿ ಅವ್ರನ್ನೆಲ್ಲ ಗೌರ್ಮೆಂಟ್ ಗೆಸ್ಟ್ ಹೌಸ್ಗೆ ಮಿನಿಸ್ಟರ್ಗಳಿಗೆ ಸಪ್ಲೈ ಮಾಡಿದವಳು ನೀನು. ಈ ಫಾರ್ಮ್ ಗಿಟ್ಟಿಸ್ಕೊಂಡು ಸ್ಲಮ್ಮಲ್ಲಿ ಎಲೆಕ್ಷನ್ ನಿಂತು ಕಳ್ಳು ಓಟ್ ಹಾಕಿಸ್ಕೊಂಡು ಎಂ ಪಿ ಆಗಿ ದೇಶಾನೇ ಮಾರ ಕೊಡ್ರು ಪಾತಕಿ ನೀನು, ಒಬ್ಬ ಸಿನ್ಸಿಯರ್ ಆಫೀಸರ್ ಎದುರಿಗೆ ಪತಿವ್ರತೆ ನಾಟಕ ಆಡ್ತೀಯ. ವಿ ಆಫೀಸರ್ ಸ್ವಲ್ಪ ಡ್ಯೂಟಿ ಕಾನ್ಶಿಯಸ್ ಇಟ್ಕೊಂಡು ಮಾತಾಡ್ರಿ, ಇದು ಎಂ ಪಿ ಮನೆ, ಲೇಡೀಸ್ ಅಂದ್ರೆ ಅಷ್ಟು ಕೀಳ ಕಾಣ್ಬೇಡ್ರಿ. ನಮ್ಮ ಮಹಿಳಾ ಸಂಘಟನೆ ಸಿಡದಿದ್ರೆ ನಿಮ್ಮನ್ ಬಾಯಿ ಮುಚ್ಚೋದು ಗೊತ್ತು, ನಿಮ್ಮ ನೀರಿಲ್ಲ ಜಾಗ ಕಲ್ಸೋದು ಗೊತ್ತು. ಸುಮ್ನೆ ಇರ್ರಿ, ನೋಡಿದ್ದೀನಿ ಹೆಣ್ಣು ಅನ್ನೋ ಪವಿತ್ರವಾದ ಶಬ್ದದ ಅರ್ಥ ನಿಮ್ಮಂತ ಹೆಂಗಸರಿಗೆ ಏನ್ ಗೊತ್ತು? ಹೆಣ್ಣು ಅಂದ್ರೆ ಪ್ರೀತಿ ಮಮತೆ ವಾತ್ಸಲ್ಯಗಳ ಗಣಿ, ಅತ್ತೆ ತಾಯಿ ಅಕ್ಕ ತಂಗಿ ಅತ್ತಿಗೆ ಸೊಸೆ ನಾದಿನಿ ಮಗಳು ಅಂತ ನಾನಾ ರೀತಿಯಲ್ಲಿ ಪೂಜಿಸೋ ಪವಿತ್ರವಾದ ದೇವತೆ ಹೆಣ್ಣು. ತಲೆ ಹಿಡಿದು ತಲೆ ಹೊಡೆದು ಸಂಪಾದನೆ ಮಾಡಿರೋ ದುಡ್ಡು, ಮನೇಲಿ ಕುಳಿತ ಬಿದ್ದಿದ್ರು ಒಡ ಹುಟ್ಟೆ ತಮ್ಮನ ಕುಟುಂಬ ಹಸುವು ಬಡತನದಲ್ಲಿ ಒದ್ದಾಡ್ತಾ ಇರೋದು ನೋಡಿನು, ಒಂದು ಚಿಕ್ಕ ಕಾಸು ಸಹಾಯ ಮಾಡಿದಿರೋ ಲೋಭಿ ನೀನು, ನೀನೊಂದು ಹೆಣ್ಣ. ಏ ಆಫೀಸರ್, ನಾಲ್ಗೆ ಬಿಗಿ ಹಿಡಿದು ಮಾತಾಡು, ಪಾರ್ಟಿ ಮೀಟಿಂಗ್ ನಲ್ಲಿ ಈ ರೀತಿ ಬಿಹೇವ್ ಮಾಡಿದ್ರೆ ನಿನ್ನ ಸಸ್ಪೆಂಡ್ ಮಾಡ್ಬೇಕಾಗತ್ತೆ. ನನ್ನ ಸಸ್ಪೆಂಡ್ ಮಾಡೋದು ಆಗಿರ್ಲಿ, ಈಗ ನಾನು ಬಂದಿರೋದು ನಿನ್ನ ಅರೆಸ್ಟ್ ಮಾಡಕ್ಕೆ. ನೀನಾಗಿ ನಿನ್ನ ಮರ್ಯಾದೆ ಬರ್ತೀಯೋ ಇಲ್ಲ ಒದ್ದು ಹೇಳ್ಕೊಂಡು ಹೋಗ್ಲು. ವಾಟ್ ಡಿ ಯು ಮೀನ್? ಐ ಮೀನ್ ವಾಟ್ ಐ ಸೇ. ಆಫೀಸರ್, ಈ ಬಡಪಾಯಿ ಅಂಗವಿಕಲನಿಗೆ ಸೆಂಟ್ರಲ್ ಗವರ್ಮೆಂಟ್ ಸ್ಯಾಂಕ್ಷನ್ ಮಾಡಿದ್ದ ಪೆಟ್ರೋಲ್ ಬಂಕ್ ಲಫ್ಟ ಆಯ್ತಿ, ಅವನು ಕೊಲೆ ಮಾಡಿದ ರಾಕ್ಷಸಿ ನೀನು. ಈಗ ಗೊತ್ತಾಯ್ತಾ ನಾನು ನಿನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀನಿ ಅಂತ? ಏನು ಮುಖ ನೋಡ್ತಾ ಇದ್ದೀನಿ? ಯಾವನಾದ್ರೂ ಧಿಕ್ಕಾರ ಅಂದ್ರೆ ಎನ್ಕೌಂಟರ್ ನಲ್ಲಿ ಸಾಯಿಸ್ಬಿಡ್ತೀನಿ ನನ್ನ ಮಕ್ಕಳ. ಹಲೋ, ವಾಟ್, ಏನ್ ಹೇಳ್ತಿದ್ದೀರಾ ನೀವು? ನನಗೆ ನಂಬಕ್ಕೆ ಆಗ್ತಿಲ್ವಲ್ಲ, ಅಷ್ಟೊಂದು ಧೈರ್ಯನ ಅವನಿಗೆ? ರೀ, ಅವನ್ ಮೊದಲೇ ಮೆಂಟಲ್ ಕೇಸು. ಯಾವ ಸ್ಟೇಷನ್ ಅಲ್ಲಿ ಇದ್ದಾನ್ರಿ ಅವನು? ಕಂಟ್ರೋಲ್ ರೂಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಇಲ್ವಾ? ಅಷ್ಟು ಮಾಡಿ ಮೊದಲು. ಏ ಡ್ರೈವರ್, ನಾನು ಡೀಸೆಲ್ ಎಷ್ಟಿದೆ? ಫುಲ್ ಟ್ಯಾಂಕ್ ಇದೆ ಸರ್. ಫುಲ್ ಇದೆಯಾ? ಖಾಲಿ ಆಗೋವರೆಗೂ ಹೋಗ್ತಾ ಇರಬೇಕು. ಸರಿ ಸರ್. ಏ ಸ್ಟಿಲ್ ಫೋಟೋಗ್ರಾಫರ್ಸ್, ಪ್ರೆಸ್ ರಿಪೋರ್ಟರ್ಸ್, ವಿಡಿಯೋಗ್ರಾಫರ್ ನಾನು ಹೇಳಿದ್ಬಿಟ್ಟು ಬೇರೆ ಯಾವುದು ಶೂಟ್ ಮಾಡಬಾರ್ದು. ವಿಡಿಯೋ ಕವರೇಜು ಅಷ್ಟೇ, ನಾನು ಹೇಳಿದ್ದನ್ನು ಮಾತ್ರ ಕವರೇಜ್ ಮಾಡಬೇಕು. ಪ್ರೆಸ್ ರಿಪೋರ್ಟರ್ಸ್ ನೀವೆಲ್ಲ, ನಾನು ಒಂದೊಂದು ವಿಷಯನೂ ಬಾಯಿ ಬಿಡಿಸ್ತೀನಿ, ನೀವೆಲ್ಲ ಡೀಟೇಲ ಬರ್ಕೊಂಡು ಒಂದು ಬಿಡದೆ ಪಬ್ಲಿಷ್ ಮಾಡಿ. ನೋಡಿ, ನೀವೇನಾದ್ರೂ ಇದನ್ನೆಲ್ಲ ಕವರೇಜ್ ಮಾಡಿ ಪಬ್ಲಿಸಿಟಿ ಮಾಡಿದ್ರೆ ನಿಮ್ ಟಿವಿ ಚಾನೆಲ್ ನ ಬ್ಯಾನ್ ಮಾಡಿಸ್ಬಿಡ್ತೀನಿ. ಏಯ್ ಕೂತ್ರು ಒಳ್ಳಿ, ಅದೆಲ್ಲ ನನ್ನ ಹತ್ರ ಇಟ್ಕೋಬೇಡ, ಇವಳಿಗೇನ್ ಎದ್ರಕೋಬೇಡಿ. ಏಯ್ ಏನ ನೋಡ್ರಿ, ಎಂ ಪಿ ರಾಜೇಶ್ವರಿ ದೇವಿಗೆ ಒಂದೇ ಒಂದ್ ಸ್ಕ್ರಾಚ್ ಆದ್ರೆ ಇಡೀ ಕ್ಯಾಬಿನೆಟ್ ಅಪ್ಸೆಟ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಬಿ ಕೇರ್ಫುಲ್. ಹಲೋ ಸರ್, ನಾವೆಲ್ಲ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ವಿ, ಬಟ್ ಅವ್ರು ಎಲ್ಲಿದ್ದಾರೆ ಅಂತ ಕ್ಲೂನೇ ಸಿಕ್ತಿಲ್ಲ ಸರ್. ಹಲೋ
ಏನು ಅಲ್ಲೂ ಇಲ್ವಾ? ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂದ್ರೆ ಎಲ್ಲಿದ್ದಾನೆ ಅವನು? ಸರ್, ಅವರು ಬೆಳಗ್ಗೆ ಸ್ಟೇಷನ್ ಇಂದ ಹೋದವರು, ಇದುವರೆಗೂ ಬಂದಿಲ್ಲ ಸರ್. ಎಸಿಪಿ ಅಗ್ನಿ ಎಲ್ಲಿ ಇದ್ದಾನೆ ಅಂತ ಇನ್ಫಾರ್ಮೇಶನ್ ಬರಬೇಕು ಈಗ. ಅಂಡರ್ಸ್ಟ್ಯಾಂಡ್? ಯಾ. ಅಗ್ನಿ, ಎಲ್ಲಮ್ಮ ನಿಮ್ ಗಂಡ ಅಲ್ಲ, ಒಬ್ಬ ವಿ ಐ ಪಿನ ಅರೆಸ್ಟ್ ಮಾಡ್ಬೇಕಾದ್ರೆ ಹೈಯರ್ ಅಥಾರಿಟೀಸ್ ಪರ್ಮಿಷನ್ ತಗೋಬೇಕು ಅಂತ ಅಷ್ಟು ಗೊತ್ತಿಲ್ಲ ಅವಂಗೆ? ಎಲ್ಲಿದ್ದಾನೆ ಅವನು? ಅಗ್ನಿ, ಅಗ್ನಿ, ಹಾಗೆ ಏನಾದ್ರೂ ಅರೆಸ್ಟ್ ಮಾಡಿದ್ರು ಇಮ್ಮಿಡಿಯೇಟ್ ಆಗಿ ಡಿಪಾರ್ಟ್ಮೆಂಟ್ ಕಸ್ಟಡಿ ಕೊಡ್ಬೇಕು ಅಂತ ಗೊತ್ತಿಲ್ವಾ ಅವಂಗೆ? ಇಡೀ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಇಲ್ಲ ಅವನು. ಏನ್ ಅನ್ಕೊಂಡಿದ್ದಾನೆ ಅವನು? ಮೊಬೈಲ್ ವಾಕಿ ಟಾಕಿ ಎಲ್ಲ ಆಫ್ ಮಾಡಿದಾನೆ. ಏನ್ ಹುಡುಗಾಟ ಆಗ್ತಿದ್ದಾನೆ ಅವನು? ಡೆಫಿನೆಟ್ಲಿ ಸರ್, ಪ್ರಜೆಗಳಿಂದ ಓಟ್ ಹಾಕಿಸ್ಕೊಂಡು ಸರ್ಕಾರದ ಸವಲತ್ತನ್ನು ಪಡೆದು ಜನತೆಗೆ ದ್ರೋಹ ಮಾಡ್ತಾ ಇರೋ ಕರಪ್ಟ್ ಪಾಲಿಟಿಷಿಯನ್ಸ್ ನ ಮಟ್ಟ ಹಾಕ್ಬೇಕು ಅಂದ್ರೆ ನನ್ನಂತ ಸಿನ್ಸಿಯರ್ ಆಫೀಸರ್ಗಳು ಬರೀ ಹುಡುಗಾಟ ಅಲ್ಲ, ಫುಟ್ಬಾಲ್ ಆಡ್ಬೇಕಾಗುತ್ತೆ. ಎಲ್ಲವರು ಇರ್ಬೇಕಾದ ಜಾಗದಲ್ಲೇ ಇದ್ದಾಳೆ ಅಂದ್ರೆ ನನ್ನ ಪರ್ಸನಲ್ ಕಸ್ಟಡಿಲಿ. ಆಸ್ ಪರ್ ಲಾ, ಒಬ್ಬ ವಿ ಐ ಪಿ ಅರೆಸ್ಟ್ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಕಸ್ಟಡಿ ಕೊಡ್ಬೇಕು ಅಂತ ಗೊತ್ತಿಲ್ಲ ನಿನ್ಗೆ? ಲಾ ಅಂಡ್ ಆರ್ಡರ್ ನ ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ. ಐ ನೋ ಬೆಟರ್ ದನ್ ಯು. ಗೊತ್ತಿದ್ರು ಯಾಕೆ ಒಪ್ಪಿಸ್ಲಿಲ್ಲ? ಡಿಪಾರ್ಟ್ಮೆಂಟ್ ಅಲ್ಲಿರೋ ನಿಮ್ಮಂತ ಕರಪ್ಟ್ ಆಫೀಸರ್ಸ್ ಮೇಲೆ ನಂಬಿಕೆ ಇಲ್ದೇ ಇರೋದ್ರಿಂದ ನಿಮ್ಮಂತ ಇನ್ಫ್ಲೂಯೆನ್ಸ್ ಮೇಲೆ ಅವಳಿಗೆ ಬೇಲ್ ಸಿಗ್ಬಾರ್ದು ಅಂತ. ನೀನ್ ಏನ್ ಮಾತಾಡ್ತಾ ಇದೆ ಅನ್ನೋ ಜ್ಞಾನ ಇದೆಯಾ? ಜ್ಞಾನ ತಪ್ಪಕ್ಕೆ ನಿಮ್ಮ ಕುಡುಕಾನು ಅಲ್ಲ, ಹೆಂಗ್ಸಿನ್ ಶೋಕಿ ಇರೋ ಲುಚ್ಚಾನು ಅಲ್ಲ. ಮಿಸ್ಟರ್ ಅಗ್ನಿ, ದಿಸ್ ಇಸ್ ಟೂ ಮಚ್. ಯಾವ ಸರ್ ಟೂ ಮಚ್? ಐ ಪಿ ಎಸ್ ಮಾಡಿರೋ ನೀವು ಇಷ್ಟು ಶಾರ್ಟ್ ಪೀರಿಯಡ್ ನಲ್ಲಿ ಕಮಿಷನರ್ ಹೇಗಾದ್ರೆ? ಆ ರಾಜೇಶ್ವರಿ ಕೃಪೆಯಿಂದ ಪೋಸ್ಟ್ ತಕ್ಕ ಹಾಗೆ ಚೆನ್ನಾಗಿ ಕಮಿಷನ್ ಏಜೆಂಟ್ ಕೆಲಸ ಮಾಡಿರ್ಬೇಕು. ಆಮ್ ಐ ರೈಟ್? ಅಗ್ನಿ, ನಾನೊಬ್ಬ ಕಮಿಷನರ್ ಅಂತ ನೆನಪಿರ್ಲಿ. ನೋಡಿ ಸರ್, ಯಾವ ನಿಂತವನೇ ಬಂದ್ರು ಆ ರಾಜೇಶ್ವರಿ ದೇವಿನ ವಿಥೌಟ್ ಪನಿಷ್ಮೆಂಟ್ ನನ್ನ ಕಚೇರಿಯಿಂದ ಬಿಡಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ವಾಟ್ ಡು ಯು ಮೀನ್? ಐ ವಿಲ್ ಶೋ ಯು ಹೂ ಐ ಆಮ್. ನೀನೇನ್ ಮುಖ ನೋಡ್ತೀಯ? ಬಂದು ಊಟ ಹಾಕು. ಆಮ ಬುಡ್ಡಿ. ಎಂ ಪಿ ರಾಜರಾಜೇಶ್ವರಿ ಹಲವಾರು ವರ್ಷಗಳಿಂದ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಮಾಡಿರುವ ಅಪರಾಧಗಳು ರುಜುವಾತಾಗಿರುವುದರಿಂದ ಅಪರಾಧಿಗೆ ನ್ಯಾಯಾಲಯವು ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ. ಯಾರು? ಹಲೋ ಮೇಡಮ್, ಐ ಆಮ್ ಅಶಿತಾ ಫ್ರಮ್ ಮಲೇಷಿಯಾ. ಐ ವಾಂಟ್ ಟು ಕಂಗ್ರೆಸ್ ಮಿಸ್ಟರ್ ಅಗ್ನಿ, ಹಿ ಇಸ್ ರಿಯಲ್ ಹೀರೋ ಆಫ್ ದ ಕರ್ನಾಟಕ ಪೊಲೀಸ್. ಅಚ್ಛಾ, ಇ ವಿಲ್ ಬಿ ಬ್ಯಾಕ್ ವಿತ್ ಇನ್ ಹಾಫ್ ಅನ್ ಅವರ್, ಪ್ಲೀಸ್ ವೇಟ್. ಐ ಆಮ್ ಸಾರಿ ಮೇಡಮ್, ಐ ಆಮ್ ಲೀವಿಂಗ್ ಫಾರ್ ಬಾಂಬೆ, ಮೈ ಫ್ಲೈಟ್ ಇಸ್ ಎಟ್ 12. ಇಟ್ಸ್ ಆಲ್ರೆಡಿ 11:30. ಇಫ್ ಐ ಮಿಸ್ ದಟ್ ಫ್ಲೈಟ್ ಆಲ್ ಮೈ ಪ್ರೋಗ್ರಾಮ್ಸ್ ವಿಲ್ ಬಿ ಕ್ಯಾನ್ಸಲ್ಡ್. ಪ್ಲೀಸ್ ಕನ್ವೇ ಮೈ ರಿಗಾರ್ಡ್ಸ್. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಹಲೋ, ಯೋ ಬಾಸ್ಟರ್ಡ್ಸ್, ನಾನು ಯಾವತ್ತು ಆರ್ದೆ ಇರೋ ಅಗ್ನಿ. ಹಲೋ, ಮನೆ ಮೇಲೆ ನಿಂಗೆ ಕಾನ್ಸ್ಟೇಬಲ್ ಸರ್, ಟ್ರಾಫಿಕ್ ಕ್ಲಿಯರ್ ಆಗಿದ ತಕ್ಷಣ ನನ್ನ ಗಾಡಿ ಕ್ಲಿಯರ್ ಮಾಡಿ. ಓಕೆ. ಆಮೇಲೆ
ನನ್ನ ಡ್ಯೂಟಿ ಕಾನ್ಶಿಯಸ್ಗೆ, ಆನೆಸ್ಟಿಗೆ ನನ್ನ ಹೆಂಡತಿನೇ ಬಲಿ ಕೊಟ್ಟೆ. ನನ್ನ ಮನಸ್ಸಾಕ್ಷಿಗೆ ನಾನೇ ಕೊಲೆಗಾರ ಆಗಿರುವಾಗ ಇನ್ನು ಬೇರೆ ಅಪರಾಧಿಗಳಿಗೆ ಶಿಕ್ಷೆ ಕೊಡೋ ರೈಟ್ಸ್ ನನಗೆಲ್ಲಿದೆ? ಆದ್ರೆ ಜಗತ್ಗೆ ಬೆಳಕೊಡೋ ಸೂರ್ಯನ್ನ ಎಷ್ಟೋ ಸಲ ಕಾರ್ ಮೋಡಗಳು ಮುಚ್ಚಾಕತ್ವೆ. ಹಾಗಂತ ಸೂರ್ಯ ಯಾವಾಗ್ಲೂ ಮೋಡದ ಮರಲೆ ಇದ್ಬಿಟ್ರೆ ಅದನ್ನೇ ನಮ್ಮಿರೋ ಜೀವರಾಶಿಗೆ ಬೆಳಕೊಡೋರು ಯಾರು? ನಿಮ್ ಜೀವನದಲ್ಲಿ ಯಾವತ್ತೋ ನಡೆದ ಹೋದ ಇನ್ಸಿಡೆಂಟ್ಗೆ ಇವತ್ ಮಂಕ ಕೂತ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನನ್ನ ಹೆಂಡತಿ ಕೊಟ್ಟ ಮಾತನಂತೆ ನನ್ನ ಮಗಳನ್ನ ಕಾಪಾಡಕ್ಕೋಸ್ಕರ ನನಗೆ ಇದನ್ ಬಿಟ್ರೆ ಬೇರೆ ದಾರಿ ಇಲ್ಲ. ಅಂದ್ಮೇಲೆ ಈ ಪೊಲೀಸ್ ಯೂನಿಫಾರ್ಮ್ ಪೊಲೀಸ್ ಪವರ್ ನಿಮ್ಮಂತವ್ರಿಗೆ ಯಾಕೆ ಬೇಕು? ಈ ಹಿಂದೆ ನನ್ನಿಂದ ಶಿಕ್ಷೆ ಅನುಭವಿಸಿರೋ ರೌಡಿಗಳು ಕ್ರಿಮಿನಲ್ಗಳು ನನ್ನ ಮೈ ಮೇಲೆ ಯೂನಿಫಾರ್ಮ್ ಇಲ್ಲ ಅಂದ್ರೆ ಗ್ಯಾರಂಟಿ ನನ್ನ ಫಿನಿಶ್ ಮಾಡ್ಬಿಟ್ಟ. ಅದಕ್ಕೆ ನಿನ್ ಪ್ರಾಣ ಉಳಿಸ್ಕೊಳ್ಳಕ್ಕೋಸ್ಕರ ಈ ಖಾಕಿ ಉಡ್ಕೊಂಡ್ ರಕ್ಷಣೆ ಬೇಕಾ? ರಕ್ಷಣೆ ಅಲ್ಲ, ಕರ್ತವ್ಯ. ಯಾವ ಕರ್ತವ್ಯ? ನನ್ನ ಮಗಳ ಭವಿಷ್ಯ ರೂಪಿಸ್ಬೇಕಾದ್ರೆ ನನ್ನ ಕರ್ತವ್ಯ. ಹಾಗಾದ್ರೆ ನಮ್ಮಂತವ್ರನ್ನ ಕಷ್ಟಗಳಿಂದ ಪಾರ್ ಮಾಡಬೇಕಾದ್ದು ನಿಮ್ ಕರ್ತವ್ಯ ಅಲ್ವಾ? ನಿಮ್ಮನ್ನ ಕಷ್ಟದಿಂದ ಪಾರ್ ಮಾಡಕ್ ಹೋಗಿ ನಾಳೆ ನನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಮಗಳಿಗೆ ಯಾರಾಗ್ತಾರೆ? ನೀವಾಗ್ತೀರಾ ಇಲ್ಲ ಸಮಾಜ ಆಗತ್ತಾ? ಡ್ಯೂಟಿನೇ ತಾಯಿ ಅನ್ಕೊಂಡ್ರೆ ನೀನು ಹೆಂಡತಿ ಸತ್ತ ಮಾತ್ರಕ್ಕೆ ಆ ತಾಯಿನೇ ಬೀದಿ ಪಾಲ್ ಮಾಡ್ತೀಯಾ? ಯಾವ ಪಾಪನೂ ಗೊತ್ತಿಲ್ದಿರೋ ಈ ಮಗುನ ತಬ್ಲಿ ಮಾಡಿರೋ ಹಂತಕರನ್ನ ಬೆಳೆಯೋಕ್ ಬಿಟ್ಟು ಸತ್ತಿರೋ ನಿಮ್ ಹೆಂಡತಿ ಆತ್ಮಕ್ಕೆ ಸ್ವರ್ಗದಲ್ಲೂ ಶಾಂತಿ ಇಲ್ದ ಹಾಗೆ ಮಾಡ್ತೀರಾ? ಲುಕ್ ಅಗ್ನಿ, ಜಸ್ಟ್ ಗೋ ಬ್ಯಾಕ್ ಟು ಯುವರ್ ಕ್ರೈಮ್ ಹಿಸ್ಟ್ರಿ. ಎಲ್ಲಿ ಹೋಯ್ತು ನಿನ್ನ ರೋಷ ಆವೇಶ? ಅಪರಾಧಗಳಿಂದ ಕೆಡಿಸೋ ಅವನಿನ ಸಿಂಹ ಗರ್ಜನೆ ಹೇಳು ಅಗ್ನಿ, ಕಮ್ ಆನ್ ಟೆಲ್ ಮಿ. ಒಂದು ಸಾರಿ ನಿನ್ನ ನಡೆದಿರೋ ಲಾವಾರಸನ ಸಿಡಿ ತೆಪ್ಪಿಸು. ವಿಜಯ್ ಚೋಪ್ರಾಯನು ಲಂಗು ಲಗಾಮಿಂದ ಬಿದ್ದಿರೋ ಕ್ರಿಮಿನಲ್ಸ್ಗಳು ಸುಟ್ಟು ಬೂದಿ ಹಾಕ್ತಾರೆ. ಕಮ್ ಆನ್. ಮಮ್ಮಿನ ಕೊಂದೋರ್ನ ಸುಮ್ಮನೆ ಬಿಡ್ಬೇಡಿ ಡ್ಯಾಡಿ. ನೋಡ್ರ ನಮ್ ರಾಕ್ಷಿನೂ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆ. ಮೋಹನ್ ದಾ, ಎಂಜಾಯ್ ಮಾಡೋ ಸ್ಟೈಲ್ನ ಡಿಫ್ರೆಂಟ್ ಆಗಿ ಮಾಡು. ಜನ ಚೇಂಜ್ ಕೇಳ್ತಾರೆ, ನಮ್ಮ ಬಿಸ್ನೆಸ್ ಇಂಪ್ರೂವ್ ಆಗಬೇಕು. ಅಂಡರ್ಸ್ಟ್ಯಾಂಡ್? ಜನಗಳೇನೋ ಚೇಂಜ್ ಕೇಳ್ತಾರೆ, ಆದ್ರೆ ನನ್ನ ಜೊತೆ ಇವ್ರು ಯಾರು ಕೋಆಪರೇಟ್ ಮಾಡ್ತಾ ಇಲ್ಲ. ನಾನೇನ್ ಮಾಡ್ಲಿ? ಏನಾಯ್ತು? ಏನಾಗೋದು? ಮಾಡ್ಲಿಂಗ್ ಫ್ಯಾಷನ್ ಶೋ ಅಂತ ಹುಡುಗಿರನ್ನೆಲ್ಲ ಕರ್ಕೊಂಡ್ಬಂದು ಮೋಸ ಮಾಡ್ತಾ ಇದ್ದೀರಾ? ನಮ್ಮನ್ನ ಬೆತ್ತಲೆ ಮಾಡಿ ನೀವು ಜೀವನ ಮಾಡ್ತಾ ಇದೀರಲ್ಲ, ನಾಚಿಕೆ ಆಗೋದಿಲ್ಲ ನಿಮ್ಗೆ? ನಿಮ್ಮನೇಲಿರೋ ಹೆಣ್ಮಕ್ಳನ್ನ ಬೆತ್ತಲೆ ಮಾಡಿ ಇಲ್ಲಿ ತಂದು ಮಲಗಿಸು, ಅವಾಗ ಗೊತ್ತಾಗುತ್ತೆ ಹೆಣ್ಮಕ್ಳು ಸೀರೆ ಬೆಲೆ ಏನು ಅಂತ. ನಾವು ಮಾಡೋ ಕವರೇಜ್ಗೆ ನೀವೆಲ್ಲ ಕೋಆಪರೇಟ್ ಮಾಡ್ತಾ ಇದ್ರೆ ನಿಮಗೂ ಇದೇ ಗತಿ. ಇವಳಲ್ಲಿ ಹೋದ್ಲು. ಹಲೋ ಹಲೋ, ಪೊಲೀಸ್ ಸ್ಟೇಷನ್ ಅಜಯ್ ಮಾಡ್ಲಿ. ವಾಟ್ ನಾನ್ಸೆನ್ಸ್ ಇಸ್ ಗೋಯಿಂಗ್ ಆನ್ ಹಿಯರ್ ಎಸ್ ಐ? ಯು ಬ್ಲಡ್ ಇಸ್ ಫೈನ್, ನಿನ್ ಸ್ವಲ್ಪನೂ ಬುದ್ಧಿ ಇಲ್ಲ? ಆ ಹುಡುಗಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ರೆ ನೋಡ್ಕೊಂಡಿದ್ಯಲ್ಲ, ಅಷ್ಟು ಮ್ಯಾನೇಜ್ ಮಾಡ್ಲಿಲ್ಲ ಅಂದ್ರೆ ಇವರು ಅನ್ಫಿಟ್ ಫಾರ್ ದಿಸ್ ಬಿಸ್ನೆಸ್. ಡ್ಯಾಡ್, ಇದುವರೆಗೂ ನಮ್ಮ ಅಡ್ಡದಿಂದ ಯಾರು ಎಸ್ಕೇಪ್ ಆಗಿಲ್ಲ, ಇವತ್ತು ಇವಳು ಬ್ಯಾಡ್ ಟೈಮ್ ಡ್ಯಾಡ್. ಯು ಸ್ಕೌಂಡ್ರಲ್, ಆ ಹುಡುಗಿಯನ್ನ ತಪ್ಪಿಸ್ಕೊಂಡು ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ನಮ್ ಸೀಕ್ರೆಟ್ ಎಲ್ಲ ಔಟ್ ಆಗ್ತಾ ಇತ್ತು, ಆಮೇಲೆ ನಾನು ನಿನ್ನಿಬ್ರು ಕಂಬಿ ಎಣಿಸ್ಬೇಕಾಗಿತ್ತು. ಯು ಗೆಟ್ ಔಟ್ ಫ್ರಮ್ ಹಿಯರ್. ಬಾಸ್, ನಾವು ಕೊಟ್ಟಿರೋ ಡ್ರಗ್ಸ್ ಎಲ್ಲ ಓವರ್ಡೋಸ್ ಆಗಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದಾರೆ. ವಾಟ್ ಟು ಡು ನೌ? ಕಾನ್ಶಿಯಸ್ ನಲ್ಲಿ ಇರೋರ್ನೆಲ್ಲ ಎಕ್ಸ್ಪೋಸ್ ಮಾಡಿ ಕವರೇಜ್ ಮಾಡು. ಅನ್ಕಾನ್ಶಿಯಸ್ ಸ್ಟೇಜ್ ನಲ್ಲಿ ಇರೋರ್ನೆಲ್ಲ ನಮ್ಮ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ರೆಗ್ಯುಲರ್ ಟ್ರೀಟ್ಮೆಂಟ್ ಕೊಡು. ಯು ಗಾಟ್ ಇಟ್? ಎಸ್ ಬಾಸ್. ಬಾಸ್, ಸಂಬಡಿ ಇಸ್ ವೇಟಿಂಗ್ ಫಾರ್ ಯು. ವಿಜಯ್ ಚೋಪ್ರಾ ಮಗ ಅಜಯ್ ಅಂತ. ಕೌನ ರಾಕಿ ಯಾಕೆ ಅವ್ನು ನೋಡ್ ಹಾಕಿ ಬೊಗಳ್ತಾ ಇದೆ? ಅದೇ ನನಗೂ ಗೊತ್ತಾಗ್ತಿಲ್ಲ. ಅದೇ ನಾಯಿ ಅಲ್ವಾ? ಹೌದು ಗುರು. ರಾಕಿ ರಾಕಿ ರಾಕಿ, ಕಮ್ ಆನ್ ಫಾಲೋ. Thank you.
ರಾಕಿ ನಿನ್ನ ಚೇಸ್ ಮಾಡಿದಾಗಲೇ ಡೌಟ್ ಆಗಿರ್ಬೇಕಲ್ಲ, ಯಾಕೆ ಅಂತ ಕಿಡ್ನಾಪಿಂಗ್ ಕೇಸಲ್ಲಿ ನಾನು ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. You bastard! Come on! Die! Die! ರೇಖಾ ಇಲ್ಲಿ. ಯಾವ ರೇಖಾ? ಓ, ಸಿನಿಮಾ ಆರ್ಟಿಸ್ಟ್ ರೇಖಾನಾ? ಹಿಂದೆ ಅಮಿತಾಬ್ ಬಚ್ಚನ್ ಜೊತೆ ಇದ್ಲು, ಈಗೆಲ್ಲಿದ್ದ ಗೊತ್ತಿಲ್ಲ. ನಾನು ಹೊಡಿಯಲ್ಲ, ಹೊಡೆದ್ರೆ ನೀನು ಉಳಿಯಲ್ಲ. ಕಮಾನ್ ಜಲ್ಮಿ, ರೇಖಾ ನಿಲ್ಬಚ್ಚಿಟ್ಟಿದ್ಯಾ? ಏ ಆಫೀಸರ್, ನೀನ್ ಅಗ್ನಿ ಅಂತ ಹೆಸರಿಟ್ಕೊಂಡ್ ಮಾತ್ರಕ್ಕೆ ನೀನೇನು ಬೆಂಕಿ ಚೆಂಡಲ್ಲ. ನೀನ್ ಈ ರೀತಿ ನನ್ನನ್ನು ಟಾರ್ಚರ್ ಮಾಡಿದ್ರೆ ನಿನ್ನ ಖಾಕಿ ಬಟ್ಟೆ ಬಿಚ್ಚಿ ಬೆತ್ತನೆ ಮಾಡಿ ಮೆರವಣಿಗೆ ಮಾಡೋದು ಹೇಗೆ ಅಂತ ನನಗೂ ಗೊತ್ತು. ಯೋಚನೆ ಮಾಡು. ಕೈಯಲ್ಲಿರೋ ಲಾಟಿ ಕೊಬ್ಬಿರೋ ಜಾಗ ಸೇರಿದ್ರೆ ನೀನು ಬಾಯ್ಬಿಡ್ತೀಯ, ನಿಮ್ಮ ಅಪ್ಪನು ಬಾಯ್ಬಿಡ್ತಾನೆ. ಹೇಳು ರೇಖಾ ಇಲ್ಲಿ. ನನ್ ಜೊತೆ ಮಂಚ ಹತ್ತಿರೋ ಹುಡುಗಿರೇ ನೆನ್ಪಿಗೆ ಬರ್ತಾ ಇಲ್ಲ, ಇನ್ನು ನಿನ್ನ ರೇಖಾ ನೆನ್ಪಿಗೆ ಬರ್ತಾಳ? ಕಾಮಸೂತ್ರಕ್ಕೆ ವಾತ್ಸಾಯನ ಹೆಸರಿಡೋ ಬದಲು ನಿನ್ನ ಹೆಸರಿಡಬೇಕಾಗಿತ್ತು. ಕಾಮಸೂತ್ರದ ಎರಡನೇ ಅಧ್ಯಾಯನ ನಮ್ಮ ರಾಕಿ ನಿನ್ನ ತೋರಿಸುತ್ತೆ. ಅಗ್ನಿ, ನೀನು ಅರೆಸ್ಟ್ ಮಾಡಿದ್ಯಲ್ಲ ಅವನ್ ನನ್ನ ಮಗ, ಇಮಿಡಿಯೇಟ್ ಆಗಿ ಅವನ್ನ ರಿಲೀಸ್ ಮಾಡು. ಆ ಲೋಫರ್ ನಿನ್ ಮಗ ಅಂತ ಗೊತ್ತಿದೆ ಅರೆಸ್ಟ್ ಮಾಡಿರೋದು. ಏನಿವಾಗ ಅಗ್ನಿ ಹೋಲ್ಡ್ ಯುವರ್ ಟಂಗ್ ಅಂಡ್ ಟಾಕ್. ಏ ಸ್ಕೌಂಡ್ರಲ್, ಜಾಸ್ತಿ ಎಗರಾಡಿದ್ರೆ ಚರ್ಮ ಸುಲ್ದು ತೋರಣ ಕಟ್ಬಿಡ್ತೀನಿ. ಸಹಾನುಭೂತಿ ತೋರ್ಸೋಕೆ ಅವನೇನ್ ಬಾಲ ಅಪರಾಧಿ ಅಲ್ಲ, ಅವನೊಬ್ಬ ಕಿಲ್ಲರು, ಸಾಡಿಸ್ಟು, ರೇಪಿಸ್ಟು. ಈ ಸಮಾಜದಲ್ಲಿ ಅವನಿಗೆ ಬದುಕೋ ಅರ್ಹತೆ ಇಲ್ಲ. ಗಲ್ಲಿಗೆ ಹಾಕಿದ್ಮೇಲೆ ಬೇಕಾದ್ರೆ ಬಾಡಿನ ಒಪ್ಪಿಸ್ತೀನಿ, ಬಂದು ತಗೊಂಡು ಹೋಗ್ತಾ ಇರು. ಜಾಸ್ತಿ ಮಾತಾಡ್ಬೇಡ. ಏನ್ ಅಗ್ನಿ, ಇವತ್ತು ತುಂಬಾ ರಫ್ ಆಗಿ ಬಿಹೇವ್ ಮಾಡ್ತಾ ಇದೀಯಾ? ಇದೇ ಅವರ ಒರಿಜಿನಲ್ ಗೆಟಪ್. ಈಗ ಬರೀ ಮಾತಾಡ್ತಾರೆ, ಮುಂದೆ ಬ್ಲಾಸ್ಟ್ ಆಗ್ತಾರೆ. ಬಿಗ್ ಕೇರ್ಫುಲ್. ಏ ಆಫೀಸರ್, ಈ ವಿಜಯ್ ಚೋಪ್ರಾ ಬಗ್ಗೆ ನೀನು ಸರಿಯಾಗಿ ತಿಳ್ಕೊಂಡಿಲ್ಲ. ನೀನ್ ಸೇಫ್ ಆಗಿರ್ಬೇಕು ಅಂದ್ರೆ ಮೊದಲು ನನ್ನ ಮಗನ್ನ ರಿಲೀಸ್ ಮಾಡು. ನೋಡು, ಈ ಅಗ್ನಿ ಮುಂದೆ ನಿಗಾ ಆಡ್ದವ್ರಿಗೆಲ್ಲ ನನ್ನ ಲಾಠಿ ಬೂಟಿಂದ ಮೂಳೆ ಮುರಿದು ಅವ್ರ ಕೈ ಕಾಲ್ ನರ ಕಟ್ ಮಾಡಿ ಸೆಂಟ್ರಲ್ ಜೈಲ್ನಲ್ಲಿ ಮುದ್ದೆ ಕಟ್ಟಿಸ್ತಾ ಇದ್ದೀನಿ. ಆ ಸ್ಥಿತಿ ನಿನಗೂ ಆಗ್ಬೇಕಾ? ಕೊನೆಗೂ ನೀನ್ ಪೊಲೀಸ್ ಬುದ್ಧಿ ತೋರಿಸ್ಬಿಟ್ಟಲ್ಲ. ಐ ವಿತ್ ಇನ್ 24 hours ನಿನ್ ಫಿನಿಶ್, ನನ್ನ ಮಗನ್ ರಿಲೀಸ್, ಎರಡು ಒಂದೇ ಸರಿ ಆಗುತ್ತೆ. ರಾಕೇಶ್, ನಿಂದು ಬ್ರೇಕ್ಫಾಸ್ಟ್ ಆಯ್ತಲ್ಲ, ಲಂಚ್ ಇಲ್ಲಿದೆ. ಕಮಾನ್. ಮೈ ಗಾಡ್, ಯು ಬ್ಲಡಿ ಆಫೀಸರ್, ಐ ವಿಲ್ ಟೇಕ್ ಕೇರ್ ಆಫ್ ಯು. ಪಾಪು, ಪಾಪು, ಪಾಪು.
ಕನಸುನೇ ಕಾಣಿಸ್ತಾ ಇಲ್ವಲ್ಲ ಬಾಬು. ಬಾಬು ಪುಟ್ಟು ಎಲ್ಲಿದೀಯಮ್ಮ? ರಂಜಿತ್ ಪಾಪು ಸ್ಕೂಲಲ್ಲೂ ಇಲ್ಲ, ಇಲ್ಲಿ ಮನೆಯಲ್ಲೂ ಕಾಣಿಸ್ತಾ ಇಲ್ವಲ್ಲ. ಸಮಥಿಂಗ್ ಇಸ್ ರಾಂಗ್ ಸರ್. ಐ ವಿತ್ ಇನ್ 24 ಅವರ್ಸ್ ನಿನ್ ಫಿನಿಶ್, ನನ್ನ ಮಗನ್ ರಿಲೀಸ್, ಎರಡು ಒಂದೇ ಸರಿ. ವಿಜಯ್ ಚೋಪ್ರಾ, ಎಲ್ಲಿ ನನ್ನ ಮಗು? ನಿನಗೆ ಮಾತ್ರ ಮಕ್ಕಳ ಸೆಂಟಿಮೆಂಟ್, ನನಗಿರೋಲ್ವಾ? ನೀನು ತುಂಬಾ ಬ್ರಿಲಿಯಂಟ್ ಕಣಯ್ಯ. ನಾನೇ ನಿನ್ ಮಗುನ್ ಕಿಡ್ನಾಪ್ ಮಾಡ್ತಿದ್ದೀನಿ ಅಂತ ಹೇಗೆ ಗೆಸ್ ಮಾಡಿದೆ? ಅದಕ್ಕೆ ನಾನು IPS ಮಾಡಿದ್ದು. ಏಯ್, ನನ್ನ ಮಗು ಎಲ್ಲಿ ಅಂತ ಹೇಳಿಲ್ಲ ಅಂದ್ರೆ ಎತ್ಕೊಂಡೋಗಿ ಹರಿಶ್ಚಂದ್ರ ಘಾಟ್ನಲ್ಲಿ ಹಂದಿಗಿಂತ ಕೆಟ್ಟಾಗಿ ಜೀವಂತವಾಗಿ ಸುಟ್ಟಾಕ್ಬಿಡ್ತೀನಿ. ಅಯ್ಯೋ ಆಫೀಸರ್, ನೀನ್ ಪೊಲೀಸ್ ಭಾಷೆನ ನನ್ನ ಹತ್ರ ಉಪಯೋಗಿಸ್ಬೇಡ. ಬರೀ ಭಾಷೆನೇ ಅಲ್ಲ, ಇನ್ ಸ್ವಲ್ಪ ಹೊತ್ತಲ್ಲಿ ನನ್ನ ಮಗು ಎಲ್ಲಿ ಅಂತ ಹೇಳಿಲ್ಲ ಅಂದ್ರೆ ಪೊಲೀಸ್ ಜೈಲ್ ಕೂಡ ತೋರಿಸ್ಬೇಕಾಗತ್ತೆ. ಮೈಂಡ್ ಬೋಗಳೋದನ್ ಬಿಟ್ಟು ಪಾಲಿಸಿ ಬಂದ್ರೆ ನಿನಗೂ ಸೇಫ್, ನನಗೂ ಸೇಫ್. ಯಾವ ಪಾಲಿಸಿ? ಗಿವ್ ಅಂಡ್ ಟೇಕ್ ಪಾಲಿಸಿ. ನೋಡು, ನೀನು ನನ್ನ ಮಗನ್ನ ರಿಲೀಸ್ ಮಾಡು, ನಿನ್ ಮಗುನ ಸೇಫ್ ಆಗಿ ಮನೆಗೆ ಕಳಿಸ್ಕೊಡ್ತೀನಿ. ಏಯ್ ದೇವ್ರಂತ, ನನ್ನ ಮಗುಗೆ ನಿನ್ ಹಲಾಲ್ ಕೋರ್ ಮಗ ಈಕ್ವಲ್ಲ. ಏಯ್, ನನ್ನ ಮಗು ಜೊತೆ ಏನಾದ್ರೂ ಆಟ ಆಡಕ್ ನೋಡಿದ್ರೆ ಇಲ್ಲಿ ನಿನ್ನ ಸೆಲ್ಲಲ್ಲಿ ನಿನ್ ಮಗನ ಸಮಾಧಿ ಮಾಡ್ಬಿಡ್ತೀನಿ. ಬಿ ಕೇರ್ಫುಲ್. ಹಲೋ ಡ್ಯಾಡಿ, ನನ್ ಮನೇಲೇ ಇದ್ದೀನಿ, ಬೇಗ ಬನ್ನಿ ಡ್ಯಾಡಿ. ಏ ವಿಜಯ್ ಚೌಕ್, ಇನ್ ಮುಗಿತು ನಿನ್ ಕಥೆ. ನಿನ್ ಕಣ್ಣು ಮುಂದೆನೆ ನಿನ್ ಅನ್ಯಾಯ ಸಾಮ್ರಾಜ್ಯನ ಸ್ಮ್ಯಾಶ್ ಮಾಡಿ ನಿನ್ನ ರಾಕ್ಷಸ ಸಂತಾನನ ಸರ್ವನಾಶ ಮಾಡ್ಲಿಲ್ಲ. ಏ, ನನ್ನ ಹೆಸರು ಅಗ್ನಿನೇ ಅಲ್ಲ. ಫ್ರಮ್ ನೌ ಆನ್ ಕೌಂಟ್ ಯುವರ್ ಲಾಸ್ಟ್ ಇಸ್ ಪಾಸ್ಟ್. ಪಾಪು, ನಿನ್ಗೇನಾಗಿಲ್ಲ ತಾನೆ? ನಮ್ ರಾಕಿ ಯಾರ್ಗೇನು ಮನೆಗೆ ಚಾನ್ಸ್ ಕೊಡ್ಲಿಲ್ಲ ಡ್ಯಾಡಿ. ಏನ್ ಮಾತು ಗೊತ್ತಾ? ನಾಯಿ ಫಾಲೋ ಮಾಡ್ತಿದ್ದೆ ಕಣ ನಮ್ಮನ್ನ. ಏನು ಇದು, ನಮ್ಮನ್ನು ಬಿಡಿದೆ ಫಾಲೋ ಮಾಡ್ತಿದ್ದಿಲ್ಲೋ? ಅದೇನು ಮಾಡಲ್ಲ ನಡಿ, ಅದು ಬರ್ತಾ ಇರ್ಲಿಲ್ಲ ನಮ್ಮ ಹಿಂದೆ. ರಾಕಿ ಇದ್ದಾಗಿದೆಯಲ್ಲ. ಅವೆಲ್ಲ ಫಾಲೋ ಮಾಡ್ತಾ ಇದೆ ಕಂಪನಿ.
ಐ ಆಮ್ ಸಾರಿ ರಾಕಿ, ನಾನು ಮನುಷ್ಯನಾಗಿದ್ದು ನಿನ್ನ ಮೂಕ ವೇದನೆ ಅರ್ಥ ಮಾಡ್ಕೊಳ್ಳಿಲ್ಲ, ನಿನಗೆ ತುಂಬಾ ನೋವು ಕೊಟ್ಬಿಟ್ಟೆ. ಆದ್ರೆ ನೀನು ಇವತ್ತು ನನ್ನ ಮಗು ಪ್ರಾಣನ ಉಳಿಸಿ ನೀನ್ ಯಾವುದೇ ಪೊಲೀಸ್ ಡಾಗಿಂತ ಕಡಿಮೆ ಇಲ್ಲ ಅಂತ ಪ್ರೂವ್ ಮಾಡ್ಬಿಟ್ಟೆ. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ದು. ಐ ಮಸ್ಟ್ ಬಿ ಗ್ರೇಟ್ಫುಲ್ ಟು ಯು ಸರ್. ಲುಕ್ ಮಿಸ್ಟರ್ ಅಗ್ನಿ, ಎಮೋಷನ್ಸ್ ಜೊತೆ ಇಂಟೆಲಿಜೆನ್ಸ್ ಇದ್ರೆ ಚೆನ್ನಾಗಿರುತ್ತೆ. ವಿಜಯ್ ಚೋಪ್ರಾ ಅನ್ನೋ ಪರ್ವತನ ನಾವು ಎದುರು ಹಾಕೊಳ್ಳುವಾಗ ಅವನ್ ತನ್ನ ಪ್ರೆಸ್ಟೀಜ್ ಉಳಿಸ್ಕೊಳ್ಳೋದಕ್ಕೆ ಏನ್ ಮಾಡಕ್ಕೂ ಹೆದರೋದು ಇಲ್ಲ, ಹೇಸೋದು ಇಲ್ಲ. ಐ ಥಿಂಕ್ ಯು ನೋ ಬೆಟರ್ ದನ್ ಮೀ. ನಿಮ್ಗೆಲ್ಲ ಹೇಗೆ ಕೃತಜ್ಞತೆ ಹೇಳ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಎನಿವೇ ಥ್ಯಾಂಕ್ ಯು ವೆರಿ ಮಚ್. ಆಲ್ ರೈಟ್ ಓಕೆ ಮಿಸ್ಟರ್ ಅಗ್ನಿ. ಸರ್, ಫ್ರಮ್ ಟುಡೇ ಈ ಕೇಸ್ ನ ಇನ್ವೆಸ್ಟಿಗೇಷನ್ಗೆ ಈ ರಾಕಿ ಹೆಲ್ಪ್ ತಗೋ. ಸಮ್ ಟೈಮ್ ವಾಟ್ ಮ್ಯಾನ್ ಫಿಯರ್ಸ್ ಡಾಗ್ ಡೇಸ್. ಎಲ್ರಯ್ಯ ನನ್ ಮಗ. ಚೋಪ್ರಾ ಸಾಹೇಬ್ರ, ನೀವು ಟೆನ್ಷನ್ ತಗೋಬೇಡ್ರಿ, ಮಗ ಎಲ್ಲಿ ಹೋಗೋದಿಲ್ಲ. ನೀವು ಸಮಾಧಾನ ಮಾಡ್ಕೊಂಡಿರ್ರಿ, ಆರಾಮ್ಸೆ ಮಾತಾಡೋಣ. ಏನು ನೋಡ್ರಿ ಚೋಪ್ರಾ ಸಾಹೇಬ್ರ, ಈಗ ಕ್ಯಾಬಿನೆಟ್ ರೀಶಫಲ್ ಆಗಕತ್ತೆ. ಅದ ನಮ್ ಕುರ್ಚಿನ ಉಳಿಸ್ಕೊಳ್ಳೋದು ರಗಡ್ ಕಷ್ಟ ಆಗೈತ್ರಪ್ಪ. ಅಂತದ್ರಾಗ ನಾವ್ ಏನು ಮಾಡಕ್ ಆಗಂಗಿಲ್ಲ. ದಯವಿಟ್ಟು ಬೇಸರ ಮಾಡ್ಕೋಬೇಡ್ರಿ. ನಾನು ಹೋಮ್ ಮಿನಿಸ್ಟರ್ ಆಗಿದ್ರು ಏನು ಪ್ರಯೋಜನ ಇಲ್ಲ. ಆ CM ನನ್ನನ್ನ ರಬ್ಬರ್ ಸ್ಟ್ಯಾಂಪ್ ಮಾಡಿಟ್ಕೊಂಡಿದ್ದಾನೆ. ನಾನೇನಾದ್ರೂ ನಿನ್ನ ಮಗನ ಬಿಡಿಸಕ್ ಹೋದ್ರೆ ನನ್ನ ಪೊಸಿಷನ್ ಕಳ್ಕೋಬೇಕಾಗುತ್ತೆ. ಈಗಾಗ್ಲೇ ಈ ವಿಷಯದಲ್ಲಿ ನನಗೂ ಅವನಿಗೂ ಕ್ಲಾಶ್ ಆಗಿದೆ. ಈ ಸಿಚುವೇಶನ್ ಅಲ್ಲಿ ನಿಮ್ ಮಗನ್ನ ನಾನು ರಿಲೀಸ್ ಮಾಡಕ್ ಪ್ರಯತ್ನ ಪಟ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ ಪ್ರೆಸ್ಟೀಜ್ ಹೋಗುತ್ತೆ. ಪ್ಲೀಸ್ ಟ್ರೈ ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್. ಬರಬರ್ ಹೇಳಕತ್ತಾರೆ. ನಿಮ್ಮಂತ ಅವ್ರು ನಂಬ್ಕೊಂಡು ನಿಮ್ ಪೊಸಿಷನ್ಗೆ ಪ್ರಮೋಷನ್ಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದು ವೇಸ್ಟ್ ಆಗೋಯ್ತು. ಐ ನನ್ ಮಗನ್ ಹ್ಯಾಕ್ ಬಿಡಿಸ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾವು ಯು ಕ್ಯಾನ್ ಗೆಟ್ ಔಟ್ ಫ್ರಮ್ ಹಿಯರ್. ಲುಕ್ ಮಿಸ್ಟರ್ ವಿಜಯ್ ಚೋಪ್ರಾ, ನಾನೊಬ್ಬ ಸ್ಟೇಟ್ ಹೋಮ್ ಮಿನಿಸ್ಟರ್ ಅನ್ನೋದು ನೆನಪಿನಲ್ಲಿ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡು. ನಿನ್ನ ಮಗ ಅರೆಸ್ಟ್ ಆಗಿದ್ದಕ್ಕೆ ನೀನ್ ಇಷ್ಟೊಂದು ಎಕ್ಸೈಟ್ ಆಗೋದಲ್ಲೇ ಅರ್ಥ ಇಲ್ಲ. ಓಕೆ ಓಕೆ, ನಿನ್ನ ಮಗನ ರಿಲೀಸ್ ಮಾಡ್ಬೇಕಾನೆ, ಅದಕ್ಕೆ ನಾನೇ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತೀನಿ. ನೀವೇನು ಇಂಡೈರೆಕ್ಟ್ ಮಾಡ್ತಿರೋ ಡೈರೆಕ್ಟ್ ಮಾಡ್ತಿರೋ ಅದು ನಮಗೆ ಬೇಕಾಗಿಲ್ಲ ನೋಡು. ಏ ಕಮಿಷನರ್, ಏ ಹೋಮ, ನಮ್ಮ ಚೋಪ್ರಾ ಸಾಹೇಬ್ರ ಮಗ ನಮಗ್ ಮಗ ಇದ್ದಂಗ ನೋಡಪ್ಪ. ಅವನು ಏನು ತ್ರಾಸ ಆಗದಂಗ 24 ಗಂಟೆ ಒಳಗ ಅವ ಬಂದ ನಮ್ಮ ಮನೆ ಸೇರ್ಬೇಕು. ಅದಕ್ಕೆ ಏನ್ ಮಾಡ್ತೀವಿ ಮಾಡು. ಬೇಗ ಬನ್ನಿ. ಏಯ್ ಯಾರು ನೀನು? ನೋಡು ನಾನು ನಿಮ್ಮನೆ ಎಸ್ಕೇಪ್ ಮಾಡೋಕ್ಕೋಸ್ಕರ ಬಂದಿರೋ. ಬೇಗ ಬನ್ನಿ, ಎಸ್ಕೇಪ್. ನಮ್ಮನ್ನ ಯಾರು ಫಾಲೋ ಮಾಡ್ತಾರೆ? ಅದನ್ನೇ ಯಾರು ಇಲ್ಲ ಗುರು. ಓಕೆ ಕಮ್ ಆನ್. ಬೇಗ ಬಾರೋ, ನಾವು ಅರ್ಜೆಂಟ್ ಆಗಿ ರೇಖಾ ಹತ್ರ ಹೋಗಿ ಅವ್ರನ್ನ ಎತ್ತಾಕೊಂಡು ಸ್ಪಾಟ್ ಚೇಂಜ್ ಮಾಡ್ಬೇಕು. ಬೇಗ ನಡಿ ನಡಿ ಗುರು. ನಮ್ಮ ಬಚ್ಚಿಟ್ಟ ರೇಖೆ ಕಾಣಿಸ್ತಿಲ್ಲಲ್ಲ ಗುರು. ಈಗೇನ್ ಮಾಡೋದು ಗುರು, ಈಗೇನ್ ಮಾಡೋದು? ತಲೆ ಕೆಟ್ಟು ಮೊದ್ಲೇ ನನ್ ಟೆನ್ಷನ್ ಆಗಿದೆ. ಅವ್ನು ಕಾಣಿಸ್ತಾ ಇಲ್ಲ, ಎಲ್ಲಿ ನಾವು ನೋಡೋ ನಡಿಯೋ? ನಾವು ಕಷ್ಟಪಟ್ಟು ಅವ್ರನ್ನ ಫಾಲೋ ಮಾಡ್ತಾನೆ ಇದೀವಿ, ಅವ್ರು ಎಸ್ಕೇಪ್ ಆಗ್ತಾನೆ ಇದಾರೆ. ಏನ್ ಸರ್ ಮಾಡೋದು? ಎಸ್, ನಮ್ಮ ಆಪರೇಷನ್ ಸಕ್ಸಸ್ ಆಗ್ಬೇಕಾದ್ರೆ ಅವರಿಬ್ರು ಎಸ್ಕೇಪ್ ಆಗ್ಲೇಬೇಕು. ಸರ್ ಏನ್ ಹೇಳ್ತಿದ್ರೆ ನೀವು? ಡೋಂಟ್ ವರಿ, ನಾವು ಬೀಸಿರೋ ಬಲೆಯಿಂದ ಅವ್ರು ತಪ್ಪಿಸ್ಕೊಳ್ಳೋ ಸಾಧ್ಯನೇ ಇಲ್ಲ. ರಾಕಿ ಇಲ್ಲಿ. ಕಮಾನ್ 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 ರಾಕಿ, ಟಿಕೆಟ್ ಪಾ ಕಮಾನ್. ರಾಮಕೃಷ್ಣ ಅವರೇ, ಇಮಿಡಿಯೇಟ್ ಆಗಿ ಬಾಡಿನ ಪೋಸ್ಟ್ಮಾರ್ಟಮ್ ಕಳಿಸಿ. ವಿತ್ ಇನ್ ನೋ ಟೈಮ್ ಐ ವಾಂಟ್ ದ ರಿಪೋರ್ಟ್ ವಿಥೌಟ್ ಫೈಲ್. ಡ್ಯಾಡ್, ಓ ರಾಸ್ಕಲ್ಸ್, ಆರ್ ಯು ಮ್ಯಾಡ್? ನಿನ್ನನ್ನು ಬಿಡಿಸ್ಕೋಬೇಕು ಅಂತ ನಾನು ತುಂಬಾ ಪ್ರಯತ್ನ ಪಡ್ತಾ ಇದ್ರೆ ನಿನಗೆ ನೀನೇ ತಪ್ಪಿಸ್ಕೊಂಡ್ಬಂದು ಕಲ್ಪ್ರಿಟ್ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ಯಲ್ಲೋ. ಓ ಶಿಟ್, ವಾಟ್ ಯು ಮೀನ್ ಡ್ಯಾಡ್? ಹಾಗಾದ್ರೆ ನಮ್ಮನ್ನು ಎಸ್ಕೇಪ್ ಮಾಡಿಸಿದ್ದು ನೀವಲ್ವಾ? ದೇರ್ ಇಸ್ ಸಮಥಿಂಗ್ ರಾಂಗ್.
ನಮ್ಮನ್ ಟ್ರ್ಯಾಪ್ ಮಾಡಕ್ಕೆ ಅಗ್ನಿ ತೋಡಿರೋ ಖೆಡ್ಡ ಇದು. ಅವನಿಗೆ ಗೊತ್ತಿಲ್ಲ ನಾವೆಂತ ಇಂಟೆಲೆಕ್ಚುಯಲ್ಸ್ ಅಂತ. ಬೈ ದಿ ವೇ ಡ್ಯಾಡ್, ಅವರು ಆ ಪೊಲೀಸ್ ಡಾಗಿಂದ ನಾನು ಎಷ್ಟೇ ಟಾರ್ಚರ್ ಕೊಟ್ರು ಆ ರೇಖಾ ವಿಚಾರ ಮಾತ್ರ ನಾನು ಬಾಯ್ಬಿಡ್ಲಿಲ್ಲ. ಬಟ್ ಡ್ಯಾಡ್, ಆ ರೇಖಾ ನಮ್ಮ ಓಲ್ಡ್ ಬಿಲ್ಡಿಂಗ್ ನಲ್ಲಿ ಕಾಣಿಸ್ತಾ ಇಲ್ವಲ್ಲ. ಆ ಎಸ್ ಪಿ ನಿನ್ ಕಸ್ಟಡಿಗೆ ತಗೊಂಡ ತಕ್ಷಣ ನಾನೇ ಅವಳನ್ನ ಸ್ಪಾಟ್ ಚೇಂಜ್ ಮಾಡ್ತೇನೆ. ನೀನ್ ಹೋಗಿ ರೆಸ್ಟ್ ತಗೋ, ನಾನು ನೋಡ್ಕೊಳ್ತೀನಿ. ಓಕೆ, ಗುಡ್ ನೈಟ್ ಡ್ಯಾಡ್. ಸರ್, ಆ ಹುಡುಗಿನ ಸಾಯಿಸೋಕ್ಕಿಂತ ಮೊದಲು ತುಂಬಾ ಕ್ರೂಯಲ್ ಆಗಿ ರೇಪ್ ಮಾಡಿದ್ದಾರೆ. ಬಾಡಿ ಮೇಲಿರೋ ಗಾಯಗಳು, ಸಿಗರೆಟ್ ಇಂದ ಸುಟ್ಟಿರೋ ಮಾರ್ಕ್ ನೋಡಿದ್ರೆ ದಟ್ ರೇಪಿಸ್ ಮಸ್ಟ್ ಬಿ ಎ ಬ್ಲಡಿ ಸ್ಟಾಡಿಸ್ಟ್ ಸರ್. ಬ್ಲಡ್ ವಾರ್ಮ್ ಆಗಿರ್ಬೇಕಾದ್ರೆ ಬಾಡಿಯಿಂದ ಕಣ್ಣು ಮತ್ತು ಕಿಡ್ನಿನ ತೆಗೆದಿದ್ದಾರೆ. ಸೊ ಇದು ಕಾಮದ ಜೊತೆಗೆ ಕಣ್ಣು ಮತ್ತು ಕಿಡ್ನಿಗೆ ಬಲಿಯಾಗಿರೋ ಬಾಡಿ. ಸರ್, ಇದುವರೆಗೂ ಸಿಟಿಲ್ ಮಿಸ್ ಆಗಿರೋ ಹುಡುಗಿರ್ ಲಿಸ್ಟ್ ಇದು. ಇವರೆಲ್ಲ ಬಿಟ್ವೀನ್ 18 and 24 ಇಯರ್ಸ್ ನವರು. ಇವ್ರು ಮಿಸ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಇದೆಯಾ ಹೊರತು ಮತ್ತೆ ಸಿಕ್ಕಿದ್ದಾರೆ ಅಂತ ಯಾವ ಸ್ಟೇಷನ್ ಅಲ್ಲೂ ಒಂದು ರಿಪೋರ್ಟ್ ಕೂಡ ಇಲ್ಲ. ಇಸ್ ಇಟ್ ರೀಸೆಂಟ್ ಆಗಿ ಒಂದು ಡೆಡ್ ಬಾಡಿ ಸಿಕ್ತು, ಆ ಬಾಡಿಲಿ ಕಣ್ಣು ಕಿಡ್ನಿ ಆಪರೇಟ್ ಮಾಡಿ ತೆಗೆದಿದ್ದಾರೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ. ಬಾಡಿ ಸಿಕ್ಕಿದ ಸ್ಪಾಟ್ ಬನ್ನೇರ್ಘಟ್ಟ ರೋಡ್ ನಲ್ಲಿರೋ ಒಂದು ಓಲ್ಡ್ ಬಿಲ್ಡಿಂಗ್ ಹತ್ರ ಸಿಕ್ತು. ಆ ಪ್ರಾಪರ್ಟಿ ಯಾರ್ದು ಅಂತ ಗೊತ್ತಾ? ಅಜಯ್ ಗ್ರೂಪ್ ಆಫ್ ಕಂಪನಿಗೆ ಸೇರಿದ್ದು ಸರ್. ವಿಜಯ್ ಚೋಪ್ರಾ? ಎಸ್ ಸರ್, ಅದು ವಿಜಯ್ ಚೋಪ್ರಾನ ಸ್ವಂತ ಆಸ್ತಿ. ಸರ್, ಆ ಪ್ರಾಪರ್ಟಿ ಮೇಲೆ ನನಗೆ ಡೌಟ್ ಇದೆ. ಅಲ್ಲಿ ಸರ್ಚ್ ಮಾಡಿದ್ರೆ ಸಮ್ ಕ್ಲೂ ಸಿಕ್ಕಿದ್ರು ಸಿಗ್ಬಹುದು. ಅಲ್ಲಿ ನನಗೆ ಎಸ್ಕವೇಷನ್ ಮಾಡೋದಕ್ಕೆ ಪರ್ಮಿಷನ್ ಬೇಕು ಸರ್. ಮಿಸ್ಟರ್ ಸಿದ್ಧಾರ್ಥ್, ಕೋಆಪರೇಟ್ ವಿತ್ ಹಿಮ್ ಆಸ್ ಪರ್ ದಿ ಲಾ. ಐ ವಿಲ್ ಡೂ ಮೈ ಬೆಸ್ಟ್. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ. ಥ್ಯಾಂಕ್ ಯು ಸರ್. ಆಲ್ ರೈಟ್. ನೀವು ಡಿ ಸಿ ಆದ ಮಾತ್ರಕ್ಕೆ ನನ್ನ ಪ್ರಾಪರ್ಟಿನಲ್ಲಿ ನನ್ನ ಪರ್ಮಿಷನ್ ಇಲ್ದಿರಾ ಎಕ್ಸ್ಕವೇಷನ್ ಆರ್ಡರ್ ಮಾಡೋಕೆ ನಿಮ್ಗೇನ್ರಿ ರೈಟ್ಸ್ ಇದೆ? ಮಿಸ್ಟರ್ ವಿಜಯ್ ಚೋಪ್ರಾ, ಸಿಟಿನಲ್ಲಿರೋ ನಿನ್ನ ಪ್ರಾಪರ್ಟಿಗೆ ಫೆನ್ಸಿಂಗ್ ಹಾಕ್ಸಿ ಟೈಟ್ ಸೆಕ್ಯೂರಿಟಿ ಇಟ್ಟಿದ್ಯಾ. ಅಂಥದ್ರಲ್ಲಿ ಒಂದಲ್ಲ ಎರಡಲ್ಲ 30 ಜನ ಹುಡುಗಿಯರ ಶವಗಳನ್ನ ಹೂತಿರೋದಕ್ಕೆ ನಿನಗಲ್ದೆ ಇನ್ಯಾರಿಗೆ ಸಾಧ್ಯ? ಮಿಸ್ಟರ್ ಸಿದ್ಧಾರ್ಥ, ಅಧಿಕಾರ ಇದೆ ಅಂತ ನನ್ನಂತವ್ರನ್ನ ವಿಜಯ್ ಚೋಪ್ರಾನ ಎದುರಾಕೊಂತ ಇದ್ದೀರಾ? ಲುಕ್ ಮಿಸ್ಟರ್ ವಿಜಯ್ ಚೋಪ್ರಾ, ಹೋಲ್ಡ್ ಯುವರ್ ಟಂಗ್. ನೀನು ಮಿಲಿಯನೇರ್ ಆಗಿರ್ಬೋದು, ನಿನಗೆ ಫೈನಾನ್ಸಿಯಲ್ ಬ್ಯಾಕ್ ಗ್ರೌಂಡ್ ಇರ್ಬೋದು ಅಥವಾ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರ್ಬೋದು, ಬಟ್ ಐ ಕೇರ್ ಮೈ ಡ್ಯಾಮ್ ಫುಟ್. ನಿನಗೆ ತಾಕತ್ ಇದೆ ಅಂತ ನನ್ನ ಆಫೀಸ್ ಅಲ್ಲಿ ಜಾಸ್ತಿ ಮಾತಾಡಿದ್ರೆ ಒಂದು ಹೊರಗಡೆ ಆಗ್ತೀನಿ. ವಿತ್ ಇನ್ ನೋ ಟೈಮ್ ಟ್ರಾನ್ಸ್ಫರ್ ಮಾಡಿಸೋ ತಾಕತ್ ಇರೋ ನನಗೆ ಮಜ್ಜ. ಈ ಡೈಲಾಗ್ ನ ಕೇಳಿ ಕೇಳಿ ಇಡೀ ಇಂಡಿಯಾದ ನನಗೆ ಬೋರ್ ಆಗಿದೆ. ಫಸ್ಟ್ ನಿನ್ ಡೈಲಾಗ್ ಚೇಂಜ್ ಮಾಡು, ನೆಕ್ಸ್ಟ್ ನಿನ್ ಬಂದಾರಿ ನಡ್ಕೋ. ಐ ಸೇ ಗೆಟ್ ಔಟ್. ಐ ವಿಲ್ ಟೀಚ್ ಯು. ವಾಟ್ ಯು ಗೋಯಿಂಗ್ ಟು ಟೀಚ್ ಮೀ? ಐ ಆಮ್ ರೆಡಿ ಫಾರ್ ದಟ್. ಗೆಟ್ ಔಟ್ ಇಡಿಯಟ್.
ಸರ್, ನಾವು ಮಾಡಿರೋ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಪ್ರಕಾರ ಮೋರ್ ದೆನ್ 300 ಕಿಡ್ನೀಸ್ ಇದೇ ಕಿಡ್ನಿ ಫೌಂಡೇಶನ್ ಇಂದ ಬೇರೆ ಬೇರೆ ಕಡೆಗೆ ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ಇದರ ಹಿಂದೆ ವಿಜಯ್ ಚೋಪ್ರನ ಕೈವಾಡ ಇದೆ. ಐ ಸಿ. ಸರ್, ನಾವ್ ಯಾಕೆ ಇಮಿಡಿಯೇಟ್ ಆಗಿ ಅವನ್ನ ಅಟ್ಯಾಕ್ ಮಾಡಬಾರ್ದು? ಅದು ನೀವು ತಿಳ್ಕೊಂಡ್ರೂ ಸುಲಭ ಅಲ್ಲ ಮಿಸ್ಟರ್ ರಾಮಕೃಷ್ಣ. ವಿಜಯ್ ಚೋಪ್ರಾ ಈಗಾಗಲೇ ಎಚ್ಚೆತ್ಕೊಂಡಿದ್ದಾನೆ. ಅವನ್ ಯಾವುದೇ ಟೈಮಲ್ಲಿ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಸ್ಕೆಚ್ ಹಾಕ್ತಾ ಇರ್ತಾನೆ. ಹೌದು ಸರ್, ನಾವು ಈ ಆಪರೇಷನ್ ನ ಚಾಲೆಂಜ್ ಆಗಿ ತಗೊಂಡು ಬ್ರಿಲಿಯಂಟ್ ಆಗಿ ಅವ್ರನ್ನ ಅಟ್ಯಾಕ್ ಮಾಡ್ಬೇಕು. ಅದಕ್ಕೆ ಅವ್ರ ಸೀಕ್ರೆಟ್ ಹೈಡ್ ಔಟ್ ಯಾವ್ದು ಅಂತ ಸರ್ಚ್ ಮಾಡ್ಬೇಕು. ಯು ಆರ್ ಕರೆಕ್ಟ್. ಓ ರಂಗಯ್ಯನವರು, ಈ ಹುಡುಗ ಸರ್, ಇವ್ ನನ್ನ ಮೊಮ್ಮಗಳ ಫ್ರೆಂಡ್ ಶ್ರೀಕಾಂತ್ ಅಂತ. ನಮ್ ರೇಖಾ ಇವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ ಸರ್. ಬ್ಯಾಡ್ ಲಕ್. ಅವತ್ತು ಆ ರಾಕ್ಷಸ ವಿಜಯ್ ಚೋಪ್ರಾನ ಮಗ ಅಜಯ್ ಚೋಪ್ರಾ ಮನೆಗೆ ಬಂದು ರೇಖಾನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ದಾಗ ಇವನು ಅಟ್ಯಾಕ್ ಮಾಡಿದಾನೆ. ಇಬ್ಬರಿಗೂ ಭಾರಿ ಫೈಟ್ ನಡೆದಿದೆ, ತಲೆಗೆ ಭಾರಿ ಪೆಟ್ಟಾಗಿದೆ. ಅವತ್ತು ಕೋಮದಲ್ಲಿ ಹೋದ ಇವನಿಗೆ ಇವತ್ತು ಪ್ರಜ್ಞೆ ಬಂದಿದೆ ಸರ್. ಅಂದ್ಮೇಲೆ ರೇಖಾ ತಂದೆ ತಾಯಿನ ಕೊಲೆ ಮಾಡಿದ್ದು ಅಜಯ್ ಚೋಪ್ರಾನ? ಹೌದು ಮೇಡಮ್. ಐ ವಿಟ್ನೆಸ್ ನಮ್ಮ ಹತ್ರ ಇರುವಾಗ ಇನ್ನು ಯೋಚನೆ ಯಾಕೆ? ರಂಗಯ್ಯನವ್ರೆ, ನೀವೇನು ಗಾಬರಿ ಆಗ್ಬೇಡಿ. ನಿಮ್ ಮೊಮ್ಮಗಳನ್ನ ನಿಮ್ಗೆ ಒಪ್ಪಿಸೋ ಜವಾಬ್ದಾರಿ ನಮಗ್ ಸೇರಿದೆ. ನಾವಿನ್ ಬರ್ತೀವಿ, ಕಮಾನ್ ಲೆಟ್ಸ್ ಗೋ. ವಾಟ್ ಡ್ಯಾಡ್, ವಾಟ್ ಆರ್ ಯು ಥಿಂಕಿಂಗ್? ಎನಿಥಿಂಗ್ ಸೀರಿಯಸ್? ನಥಿಂಗ್ ಮೈ ಬಾಯ್. ನೀನ್ ತಪ್ಪಿಸ್ಕೊಂಡ್ಬಂದ್ ಇಷ್ಟು ದಿವಸ ಆದ್ರೂ ಸುಮ್ನೆ ಕೂರಂತ ಮನುಷ್ಯ ಅಲ್ಲ ಆ ಅಗ್ನಿ. ಸ್ವಲ್ಪ ಲಾಜಿಕ್ ಆಗಿ ಯೋಚನೆ ಮಾಡಿದ್ರೆ ಅವನೇನೋ ಸ್ಕೆಚ್ ಆಗ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಬಟ್ ಈ ಶುಡ್ ನಾಟ್ ಸಕ್ಸೀಡ್ ಇನ್ ಹಿಸ್ ಪ್ಲಾನ್. ನಮಸ್ತೆ ಸಾಬ್. ನಮಸ್ತೆ ಸಾಬ್. ಐಸೆ ರೆಡಿ, ಕಿಡ್ನಿ ರೆಡಿ ಆಯ್ಕ್ಯಾ? ಹಾ ರೆಡಿ. ನೋಡಿ, ಇವಳ ಹೆಸರು ಸಾಧನ ಅಂತ. ನಿಮಗೆ ಬೇಕಾಗಿರೋ ಕಿಡ್ನಿನ ಇವಳೇ ಡೊನೇಟ್ ಮಾಡ್ತಿರೋದು. ಇವ್ರ ತಂದೆನೂ ಕಿಡ್ನಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಸೊ ನೀವು ನಾಳೆ 11 ಗಂಟೆಗೆ ನಿಮ್ಮ ಪೇಷಂಟ್ ಜೊತೆಗೆ ಇಲ್ಲಿ ಬನ್ನಿ. ನಮ್ಮ ಲ್ಯಾಬಲ್ಲೇ ಆಪರೇಷನ್. ಇವಳ ಹೆಸರು ಸಾಧನ ಅಲ್ಲ, ಜ್ಯೋತಿ. ಇವಳು September 4th ರಾಮಯ್ಯ ಕಾಲೇಜ್ ಹಾಸ್ಟೆಲ್ನಿಂದ ಕಿಡ್ನಾಪ್ ಆದ ಮೂರು ಜನ ಹುಡುಗಿನಲ್ಲಿ ಒಬ್ಳು. ಇಷ್ಟೇ ಸಾಕ? ಇನ್ನೂ ಏನಾದರೂ ಇನ್ಫಾರ್ಮೇಶನ್ ಬೇಕಾ? ಮುಂಚೆ ಬಾಯಿ. ಯುವರ್ ಡ್ರಾಮಾ ಇಸ್ ಓವರ್ ಮಿಸ್ಟರ್ ಜೋಸೆಫ್. ಐ ಆಮ್ ಡಿ ಸಿ ಸಿದ್ಧಾರ್ಥ್. ಹಿ ಇಸ್ ಎ ಸಿ ಪಿ ಅಗ್ನಿ ಅಂಡ್ ಹೀಸ್ ಅ ಸ್ಪೆಷಲ್ ಕ್ರೈಮ್ ಆಫೀಸರ್ ಮಿಸ್ ರಾಮಕೃಷ್ಣ. ಅಂಡ್ ಐ ಆಮ್ ಎ ಸಿ ಪಿ ಭಾವನ. ಅಂಡರ್ಸ್ಟ್ಯಾಂಡ್ ಮಿಸ್ಟರ್ ಅಗ್ನಿ? ಎಸ್ ಸರ್. ಈ ಹುಡುಗಿಯನ್ನೆಲ್ಲ ಮನೆ ಕೆಲಸ ಏರ್ಪಾಡು ಮಾಡು. ಐ ವಿಲ್ ಸಿ ಯು ಲೇಟರ್. ಓಕೆ. ನಿಮ್ಮಲ್ಲಿರೋ ವಿದ್ರೋಹದ ಕೊನೆಗೆ ನಮ್ಮ
ಸಿಂಗಲ್ಲಿ ಸಮದು ಜಾಣ ನಾನು ಮಡುವಿನಲ್ಲಿ ಮೊಸಳೆಯನ್ನು ಸೀಳುವಂತ ತೀರ ನಾನು ಗುರಿ ನೋಡಿದೆ ಬಲೆ ಬೀಸಿದೆ ನಿಮಗೆ ನಮ್ಮ ಪೊಲೀಸ ನನಗೀಗ ತಾನೇ ಇಂಟೆಲಿಜೆನ್ಸಿಂದ ಫೋನ್ ಬಂದಿತ್ತು. ನಮ್ಮ ಶತ್ರುಗಳಾದ ಡಿಸಿ, ಎಸಿಪಿ ಅಗ್ನಿ, ಎಸಿಪಿ ಭಾವನಾ ಎಲ್ಲ ನಮ್ಮನ್ನು ಈಗಾಗಲೇ ಟ್ರೇಸ್ ಮಾಡಿದ್ದಾರೆ. ಈ ಸಮಯದಲ್ಲಿ ಇಂಥ ಎಂಟರ್ಟೈನ್ಮೆಂಟ್ ಪಾರ್ಟಿ ಬೇಕಿತ್ತ? ಈ ವಿಚಾರ ಫಾರಿನ್ ಡೆಲಿಗೇಟ್ಸ್ ಏನಾದ್ರು ಗೊತ್ತಾದ್ರೆ ನೀನು ಫಾರಿನ್ಗೆ ಎಸ್ಕೇಪ್ ಆಗೋ ಪ್ಲಾನ್ ಎಲ್ಲ ಕಂಪ್ಲೀಟ್ ನಾಶ ಆದಂಗೆ. ಏನು ಚಲೋ ಡ್ಯಾನ್ಸ್ ಮಾಡಿದವೆ ನೀನು, ಇಲ್ಲಿ ಹಂಗ ಒಂದು ಚಾಲೆಂಜ್ ತೆಗಿ. ಇದೇನಿದು ಮಕ್ಕಳು ಟೋಪಾಕ್ರಿ ಸಾಹೇಬ್ರೆ, ಇವಳು ಎ ಸಿ ಪಿ ಭಾವನಾದಳ. ನನ್ನ ಹತ್ರನೇ ನಾಟಕ ಆಡ್ತಾ ಇದ್ದೀರೇನು ರ್ಯಾಸ್ಕಲ್ಸ್? ಯುವರ್ ಡ್ರಾಮಾ ಇಸ್ ಓವರ್ ಮಿಸ್ಟರ್ ವಿಜಯ್ ಚೋಪ್ರಾ, ಯು ಬಾಸ್ಟರ್ಡ್.
ರಾಖಿನ ನಮ್ಮ ಡಿಪಾರ್ಟ್ಮೆಂಟ್ಗೆ, ಐ ಮೀನ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಬಿಡಿ. ಇದರಿಂದ ನಮ್ಮೆಲ್ರಿಗೂ ಉಪಕಾರ ಆಗುತ್ತೆ. ನೋ ನೋ ಸರ್, ಇವ್ ನನ್ನ ಪ್ರಾಣ ಇದ್ದಾಗೆ, ನನ್ನ ತಮ್ಮ ಇದ್ದಾಗೆ. ಐ ಆಮ್ ಸಾರಿ ಸರ್, ನಾನು ಇವನ್ನ ಬಿಟ್ಕೊಡಲ್ಲ. ರೇಖಾ, ಇದೆಲ್ಲೂ ಹೋಗಲ್ಲಮ್ಮ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಾನೆ ಇರುತ್ತೆ. ನೋಡಮ್ಮ, ಕಳ್ಳಕಾಕರ್ನ, ಡಕಾಯತರ್ನ, ಕೊಲೆಗಾರನ ಹಿಡಿದು ಸಮಾಜಕ್ಕೆ ಉಪಕಾರ ಮಾಡ್ತಾ ಇರುತ್ತೆ. ಅದೆಲ್ಲ ನಮ್ಗೆ ಹೆಮ್ಮೆ ಅಲ್ವಾ? We must feel proud of its action. Definitely, sir. ಇದು ವರ್ಗು ಇದು ಹೋಮ್ ಡಾಗ್ ಆಗಿತ್ತು. ಇನ್ನು ಮೇಲೆ ಇದು ಪೊಲೀಸ್ ಡಾಗ್. ಯಾ, ಪೊಲೀಸ್ ಡಾಗ್.